ವೇದವ್ಯಾಸರು ರಚನೆ ಮಾಡಿದಂತಹ ಗ್ರಂಥಗಳು ಅವರು ವಿಭಾಗಿಸಿ ಕೊಟ್ಟಂತಹ ವೇದಗಳು ಎಲ್ಲ ಆಸ್ತಿಕರಿಗೂ ಪರಮ ಪ್ರಮಾಣವಾದದ್ದು ಆದರೆ ಅವರ ಗ್ರಂಥಗಳು ಅದರಲ್ಲಿ ಏನು ವಿಚಾರ ತಿಳಿಸಲಾಗಿದೆ ಅಂತೇಳಿ ಕೇವಲ ವೇದವ್ಯಾಸನ ಗ್ರಂಥಗಳನ್ನು ಓದುವುದರಿಂದ ತಿಳಿಯುವುದಕ್ಕೆ ಈ ಕಾಲದಲ್ಲಂತೂ ಸಾಧ್ಯವಿಲ್ಲ ಆದರೆ ಆಚಾರ್ಯರ ಗ್ರಂಥಗಳು ಅತ್ಯಂತ ಸ್ಪಷ್ಟವಾಗಿ ವೇದವ್ಯಾಸರ ಅಭಿಪ್ರಾಯಗಳನ್ನು ಅವರ ಅನುಗ್ರಹದಿಂದ ತಿಳಿಸ್ತವೆ ಅವರೇ ಹೇಳಿಕೊಂಡಂತೆ ಪೂರ್ಣ ಪ್ರಜ್ಞ ತೃತೀಯಸ್ತು ತೂ ಶಬ್ದ ಅಂಬುದು ಅಲ್ಲಿ ವಿಶೇಷ ಇತರ ದೇವತೆಗಳ ವಾಕ್ಯಗಳು ಪುರಾಣಗಳಲ್ಲಿವೆ ವೇದವ್ಯಾಸರ ಮಾತುಗಳಿವೆ ಅವುಗಳೆಲ್ಲ ಅಭಿಪ್ರಾಯವನ್ನು ಗ್ರಹಿಸುವುದಕ್ಕೂ ನಾವು ಅಸಮರ್ಥರು ಸ್ವತಃ ಆಚಾರ್ಯರದ್ದೇ ಎರಡು ರೂಪಗಳು ಹನುಮ ಭೀಮ ಈ ರೂಪಗಳ ಮಾತುಗಳು ಸಹ ಏನನ್ನು ತಿಳಿಸ್ತೇವೆ ಅಂತ ಹೇಳಿಕೊಂಡು ಪಾಮರರಾದಂತಹ ನಮಗೆ ತಿಳಿಸುವಂಥದ್ದು ತಿಳಿಯುವಂಥದ್ದು ಕಷ್ಟ ಆದರೆ ಪೂರ್ಣ ಪ್ರಜ್ಞೆ ತೃತೀಯಸ್ತು ವಿಶೇಷ ಏನಂತ ಹೇಳಿದ್ರಲ್ಲಿ ತಿಳಿಸಬೇಕಾದಂಥ ವಿಷಯವನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿಸುವಂಥದ್ದು ಅದರಲ್ಲಿ ಯಾವುದೇ ಮೋಹನದ ಉದ್ದೇಶವಿಲ್ಲ ಅಥವಾ ಯಾವುದೇ ವಿಚಾರವನ್ನು ಮರೆಮಾಚತಕ್ಕಂಥ ವಿಚಾರ ಇಲ್ಲ ಅತ್ಯಂತ ಸ್ಪಷ್ಟವಾಗಿ ಎದುರು ತೆ ತೆರೆದಿಟ್ಟಂತಹ ಪುಸ್ತಕದಷ್ಟು ಸ್ಪಷ್ಟವಾಗಿ ಎಲ್ಲ ವಿಚಾರಗಳನ್ನು ಎದುರಿಡುವಂಥದ್ದು ಆಚಾರ್ಯರ ಅವತಾರದ ಉದ್ದೇಶ ಸಜ್ಜನರ ಉದ್ಧಾರಕ್ಕಾಗಿ ಆ ಕಾರ್ಯ ಅವರಿಂದ ಆಗಿದೆ ಅವರ ಗ್ರಂಥಗಳಲ್ಲಿ ಎಂದೂ ಸಹ ಪರಸ್ಪರ ವಿರೋಧ ಇಲ್ಲ ಎನ್ನುವಂಥದ್ದು ಒಂದಾದರೆ ಪ್ರತಿಯೊಂದು ಮಹಾರ್ಥ ಅದರಲ್ಲಿ ಎಷ್ಟು ಅರ್ಥವನ್ನು ನಾವು ನಮ್ಮ ಸಾಮರ್ಥ್ಯಕ್ಕೆ ಸರಿಯಾಗಿ ಪಡಿಬಹುದುಂಬುದು ನಮಗೆ ಬಿಟ್ಟದ್ದಷ್ಟೇ ಹಾಗೆ ಈ ದ್ವಾದಶ ಸ್ತೋತ್ರಗಳಲ್ಲಿ ವಂದಿತಾ ಶೇಷ ವಂದ್ಯೋರು ವಂದಾರಕಂ ಎನ್ನುವಂಥದ್ದು ಇವತ್ತಿನ ವಿಚಾರ ಈ ಅಧಿಕ ಮಾಸದಲ್ಲಿ ದ್ವಾದಶ ಸ್ತೋತ್ರಗಳ ಪ್ರವಚನ ನಡೆದಿದೆ ಜೊತೆಗೆ ಈ ಸ್ತೋತ್ರವು ಸಮೇತ ಅದು ದ್ವಾದಶ ಸ್ತೋತ್ರ ಇದರಲ್ಲಿ ಹನ್ನೆರಡು ಪದ್ಯಗಳಿವೆ ಹಾಗಾಗಿ ದ್ವಾದಶ ಸ್ತೋತ್ರಗಳ ಪ್ರವಚನ ಮಾಲಿಕೆ ದ್ವಾದಶ ಸ್ತೋತ್ರದಿಂದ ಇದೆ ಮೊದಲಿಗೆ ಆಚಾರ್ಯರ ಮಾತು ಈ ಒಂದು ಸ್ತೋತ್ರದಲ್ಲಿ ವಂದಿತ ಅಶೇಷ ವಂದ್ಯೋರು ವೃಂದಾರಕಂ ಎಲ್ಲ ದೇವತೆಗಳಿಂದ ವಂದ್ಯ ಅಂತ ಅಭಿಪ್ರಾಯ ನೋಡಿ ಈ ಜಗತ್ತಿನಲ್ಲಿ ಬೇರೆ 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 ಯೋನಿಗಳು ಈಗ ಮನುಷ್ಯರು ಅದೊಂದು ವರ್ಗ ತಿರಿಯ ಜಂತುಗಳಲ್ಲಿ ನಾನಾ ರೀತಿಯ ವರ್ಗಗಳು ಈ ಎಲ್ಲ ವರ್ಗಗಳಲ್ಲಿ ಶ್ರೇಷ್ಠವಾದದ್ದು ದೇವತೆಗಳ ಒಂದು ಗುಂಪು ಆ ದೇವತೆಗಳ ನಂತರ ಬರುವಂಥದ್ದು ಗಂಧರ್ವರು ಋಷಿಗಳು ಚಕ್ರವರ್ತಿಗಳು ಈ ರೀತಿಯಲ್ಲಿ ಇದೆ ದೇವತೆಗಳಿಂದ ಒಂದ್ಯ ಅಂತ ಹೇಳಿಬಿಟ್ರೆ ಏನು ಹೇಳ್ದಂಗೆ ಆಯ್ತು ಅಂತ ಹೇಳಿದ್ರೆ ಎಲ್ಲ ದೇವತೆಗಳಿಂದ ಒಂದ್ಯ ಅಂತ ಹೇಳಿದಾಗ ಆಯಿತು ಇದರಿಂದ ಒಂದು ದೊಡ್ಡ ವಿಚಾರ ಆಚಾರ ತಿಳಿಸಿಬಿಟ್ರು ವೇದದಲ್ಲಿ ನಾನಾ ದೇವತೆಗಳ ಪ್ರಸ್ತಾಪ ಇದೆ ಹೊಗಳಿಕೆ ಇದೆ ಅಗ್ನಿ ಇಂದ್ರ ವರುಣ ಇತ್ಯಾದಿಗಳೆಲ್ಲ ಆದರೆ ಅದೇ ವೇದದಲ್ಲಿ ದೇವ ಏಕ ಅಂತ ಹೇಳ್ತದೆ ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ಹೇಳ್ತದೆ ಇರುವಂಥದ್ದು ಪರಬ್ರಹ್ಮ ಎನ್ನುವಂಥದ್ದೊಬ್ಬನೇ ಹಾಗಾದರೆ ದೇವತೆಗಳೆಲ್ಲ ಬೇರೆ ಬೇರೆ ಆಯ್ತಲ್ಲ ಅಂತ ಹೇಳಿದರೆ ವಂದಿತ ಅಶೇಷ ವಂದ್ಯೋರ್ ವೃಂದಾರಕಂ ಅಂದರೆ ಉಳಿದಂಥ ಎಲ್ಲ ದೇವತೆಗಳು ಅವನ ಪರಿವಾರ ಅಂತ ಆಯಿತು ಪರಿವಾರ ಸಮೇತನಾದಂಥ ಸ್ವಾಮಿ ಅಂತ ಆಯಿತು ಹಾಗಾಗಿ ಎಲ್ಲದಕ್ಕೂ ಒಂದು ಉತ್ತರವಂತಿದ್ರಲ್ಲಿ ಅಷ್ಟು ದೇವತೆಗಳ ಸ್ತುತಿ ಇದ್ದರೂ ಅದರಲ್ಲು ಪರಿವಾರ ಸ್ಥಾನದಲ್ಲಿದ್ದಾರೆ ಚಂದನ ಚರ್ಚಿತೋ ದಾರಪಿ ನಾಂಸಕಂ ಭಗವಂತ ಕೆಲವೊಂದು ವಸ್ತುಗಳಲ್ಲಿ ಪ್ರೀತಿಯನ್ನು ಇಟ್ಟ ಹಾಗೆ ತೋರಿಸ್ತಾನೆ ಕೆಲವೊಂದು ವಸ್ತುಗಳು ಅವನಿಗೆ ಹಿತ ಅಂತ ಹೇಳಿಕೊಂಡು ಇದೆ ಇದು ರಾಗದ್ವೇಷದ ವ್ಯಾಪ್ತಿಯಲ್ಲಿ ಬರೋದಿಲ್ವೋ ಈಗ ಸಾಮಾನ್ಯ ಮನುಷ್ಯರಿಗೆ ಈಗ ಯಾವುದೋ ಒಂದು ಭಕ್ಷ್ಯ ಇಷ್ಟ ಮನೆ ಇಷ್ಟ ಇದೆಲ್ಲ ಬಂಧಕ ಬಂಧನಕ್ಕೆ ಕಾರಣವಾಗಿರುವಂಥ ಲೌಕಿಕವಾದಂಥ ವಸ್ತುಗಳಲ್ಲಿ ಏನು ನಮ್ಮ ಆಸಕ್ತಿ ಇರ್ತದೆ ಅದೆಲ್ಲ ಬಂಧನ ಅದನ್ನು ಅನುಭವಿಸೋಕೋಸ್ಕರ ಮತ್ತು ಪುನಃ ಪುನಃ ಸಂಸಾರಕ್ಕೆ ಬರಬೇಕಾಗ್ತದೆ ಆದರೆ ದೇವರಿಗೆ ಈ ದೋಷ ಇಲ್ಲ ಚಂದನ ಚರ್ಚಿತೋದಾರ ಪೀನಾಂಶಕಂ ನೋಡಿ ಭಗವಂತನಿಗೆ ಗಂಧ ಇಷ್ಟ ತುಳಸಿ ಇಷ್ಟ ನೀರು ಇಷ್ಟ ಅಲಂಕಾರ ಇಷ್ಟ ಸ್ತೋತ್ರ ಇಷ್ಟ ಇತ್ಯಾದಿ ಎಲ್ಲ ಇದೆ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ಹೀಗಿರುವಾಗ ಗಂಧವು ಅವನ ಇಷ್ಟದ ವಸ್ತುಗಳಲ್ಲಿ ಒಂದು ಹಾಗಾಗಿ ಚಂದನ ಚರ್ಚಿತ ಗಂಧವನ್ನು ಮೈಗೆ ಲೇಪಿಸಿಕೊಂಡಿದ್ದಾನೆ ಅದರಿಂದ ಯಾವುದರಲ್ಲಿ ಇದು ಉದಾರ ಪೀನಾಂಶಕಂ ತೋಳುಗಳಲ್ಲಿ ಗಂಧ ಇದೆ ಅಂತ ಯಾಕೆ ದೇವರು ಇಂಥ ಒಂದೊಂದು ವಸ್ತುಗಳಲ್ಲಿ ಪ್ರೀತಿಯನ್ನಿಟ್ಟು ಅವುಗಳನ್ನು ಧಾರಣೆ ಮಾಡಿ ಕಾಣಿಸಿಕೊಳ್ಳುತ್ತಾನೆ ಅಂಥೇಳಿದರೆ ಆ ವಸ್ತುಗಳಲ್ಲಿ ಒಂದು ದೇವತೆಯ ಸನ್ನಿಧಾನ ಇರ್ತದೆ ಈಗ ತುಳಸಿ ಇಷ್ಟ ಅಂತ ಹೇಳಿದರೆ ಅರ್ಥ ಏನು ತುಳಸಿಯ ಅಭಿಮಾನಿನಿ ಇಷ್ಟ ಅಂತ ಅರ್ಥ ತುಳಸಿಗೆ ಅಭಿಮಾನಿಯಾದಂಥ ಒಂದು ಒಂದು ಸಣ್ಣ ದೇವತೆ ಇದೆ ಮತ್ತು ಲಕ್ಷ್ಮಿಯೂ ಅಭಿಮಾನಿನಿ ಆ ದೇವತೆಗಳು ಇಷ್ಟ ಅವರದ್ದು ಏನೋ ಒಂದು ಪುಣ್ಯ ಇದೆ ಆ ತುಳಸಿ ಅಭಿಮಾನಿ ದೇವತೆ ಏನೋ ಒಂದು ಪುಣ್ಯ ಇದೆ ಆ ಪುಣ್ಯದಿಂದಾಗಿ ಅದಕ್ಕೆ ಫಲ ಕೊಡಬೇಕು ಅದಕ್ಕೋಸ್ಕರ ದೇವರು ವ್ಯವಸ್ಥೆ ಮಾಡಿದ್ದಾನೆ ಹಾಗೆ ನೀರು ಅಲಂಕಾರ ವಸ್ತುಗಳು ಹಾಗೆ ಚಂದನ ಈ ಚಂದನಕ್ಕೆ ಅಭಿಮಾನಿನಿ ಯಾರು ಕೇಳಿದ್ರೆ ಸಾಕ್ಷಾತ್ ಲಕ್ಷ್ಮಿ ಲಕ್ಷ್ಮಿಯ ಭಕ್ತಿಗೆ ಮೆಚ್ಚಿ ಅವಳಿಂದ ಅಭಿಮನ್ಯವಾದಂತಹ ಅವಳಿಂದ ಸನ್ನಿಹಿತವಾದಂತಹ ಗಂಧವನ್ನು ಅವನು ಧಾರಣೆ ಮಾಡ್ತಾನೆ ಈ ಅಭಿಪ್ರಾಯ ಹಾಗಾಗಿ ಚಂದನ ಚರ್ಚಿತೋ ದಾರಪಿ ನಾಂಶಕಂ ಇತ್ಯಾದಿ ವಾಕ್ಯಗಳಲ್ಲಿ ಏನು ನಮ್ಮ ಲೌಕಿಕವಾಗಿ ಕಂಡುಬರ್ತಕ್ಕಂತಹ ಪ್ರಾಕೃತ ವಸ್ತುಗಳಲ್ಲಿ ದೇವರಿಗೆ ಆಸಕ್ತಿ ಅಂತೇನುಂಟು ಅದು ಸಾಮಾನ್ಯ ಮನುಷ್ಯರಾಗೋದು ರಾಗದ್ವೇಷದಂತೆ ಬಂದಿರುವಂಥದ್ದಲ್ಲ ನಮಗೊಂದು ವಸ್ತುವಿನಲ್ಲಿ ಆಸಕ್ತಿ ಇದರದು ದೋಷ ಅದು ಅಂಥ ಆಸಕ್ತಿ ಎಲ್ಲ ಕಳ್ಕೊಳ್ತಾ ಬರಬೇಕು ಅಂತೇಳಿ ಶಾಸ್ತ್ರ ಹೇಳ್ತದೆ ಸುಲಭ ಅಲ್ಲ ಅದು ಆದರೂ ಅದು ಸಾಧನೆ ಮಾಡಿ 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 ಲೌಕಿಕ ಪದಾರ್ಥಗಳಲ್ಲಿ ವೈರಾಗ್ಯವನ್ನು ಸಂಪಾದನೆ ಮಾಡಿದ ನಂತರ ಭಗವಂತನಲ್ಲಿ ಭಕ್ತಿ ಉದ್ಭವ ಆಗುವಂಥದ್ದು ಎಲ್ಲಿಯವರೆಗೆ ವೈರಾಗ್ಯದ ಖಾತೆ ತೆರೆಯುವುದಿಲ್ಲವೋ ಅಲ್ಲಿ ತನಕ ಅಧ್ಯಾತ್ಮ ಸಾಧನೆಯಲ್ಲಿ ಪ್ರವೇಶ ಇಲ್ಲ ಅಂತ ಹೇಳ್ಬೋದು ನಿನಗೆ ಲೋಕ ಇಷ್ಟ ಅಲ್ಲ ಲೋಕದಲ್ಲೇ ಬಿಡು ಅಂತ ಹೇಳಿಬಿಡ್ತಾನೆ ದೇವರು ಆದರೆ ಆ ಇದ್ದು ನಮಗೆ ಲೋಕವನ್ನು ಬಿಡಲಿಕ್ಕಾಗೋದಿಲ್ಲ ಆ ಲೋಕದಲ್ಲಿ ಕೆಲವೊಂದು ವಸ್ತುಗಳಲ್ಲಿ ದೇವರು ಪ್ರೀತಿಯನ್ನು ಇಟ್ಟು ಭಗವಂತನಿಗೆ ಪ್ರೀತಿ ಉಂಟು ಹೇಳ್ಕೊಂಡು ನಾವು ಹೇಳಿಕೊಂಡಿದ್ದಾನೆ ಹಾಗಾಗಿ ಅದನ್ನು ಸಮರ್ಪಣೆ ಮಾಡಿ ಅವನ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಜೊತೆಗೆ ಇನ್ನೂ ಒಂದು ವಿಚಾರ ಇದರಲ್ಲಿ ನಮಗೆ ಸಾಂಸಾರಿಕವಾದಂತಹ ಈ ಲೋಕದಲ್ಲಿರುವಾಗ ಅಷ್ಟು ಸುಲಭದಲ್ಲಿ ರಾಗದ್ವೇಷಗಳನ್ನೆಲ್ಲ ಬಿಡಲಿಕ್ಕೆ ಬರುವುದಿಲ್ಲ ನಮಗೆ ಪ್ರಿಯವಾದಂಥ ಒಂದು ವಸ್ತುವಿದೆ ಗಂಧ ನಮಗೆ ಪ್ರಿಯ ಅಂತ ಇಟ್ಕೊಳ್ಳುವ ಗಂಧವನ್ನು ಮೈ ತುಂಬು ಹಚ್ಚಿಕೊಳ್ಳುವಂಥದ್ದೊಂದು ಪ್ರಿಯ ಅಂತ ಇಟ್ಕೊಳ್ಳುವ ಆ ಪ್ರಿಯವಾದಂತಹ ಒಂದು ವಸ್ತುವನ್ನು ನಾವು ಧಾರಣೆ ಮಾಡುವುದಕ್ಕಿಂತ ಮುಂಚೆ ಚಂದನ ಚ ಚರ್ಚಿತೋ ದಾರಪೀನಾಂಶಕಂ ನಾಂಸಕಂ ಭಗವಂತ ಹೇಗೂ ಹೇಳಿಕೊಂಡಿದ್ದಾನೆ ಅವನಿಗೆ ಸಮರ್ಪಣೆ ಮಾಡಿ ನಾವು ಸಂ ಉಪಯೋಗ ಮಾಡಿಬಿಟ್ರೆ ಆ ಲೌಕಿಕವಾದಂತಹ ಭೋಗ ಎನ್ನುವಂಥದ್ದು ನಮಗೆ ಬಂಧನಕ್ಕೆ ಕಾರಣ ಆಗುವುದಿಲ್ಲ ಇದು ತತ್ವ ಹಾಗಾಗಿ ಚಂದನಾ ಚರ್ಚಿತೋ ದಾರಪಿ ನಾಂಸಕಂ ಇಂದಿರಾ ಚಂಚಲ ಪಾಂಗ ನೀರಾಜಿತಂ ಬಾರಿ ತುಂಬ ಉತ್ಕೃಷ್ಟವಾದಂಥ ವರ್ಣನೆ ನೋಡಿ ಇದು ಇಂದಿರಾ ಚಂಚಲ ಪಾಂಗ ನೀ ರಾಜಿತಂ ಅಂತ ಹೇಳಿದರೆ ಇಂದಿರೆಯ ಚಂಚಲವಾದಂತಹ ಅಪಾಂಗ ಕಣ್ಣ ನೋಟದಿಂದ ನೀರಾಜನ ಮಾಡಲ್ಪಟ್ಟವನು ಮಹಾಲಕ್ಷ್ಮಿ ಅವನನ್ನು ಅಡಿಯಿಂದ ಮುಡಿಯವರೆಗೆ ಹೀಗೆ ನೋಡ್ತಾಳೆ ಅಂತ ಅದು ಅಂಗ್ ಮಂಗಳಾರತಿ ಎತ್ತಿದ ಹಾಗೆ ಯಾಕಂದರೆ ಕಣ್ಣಲ್ಲೂ ಕಣ್ಣಂದರೆ ಅದು ಅಗ್ನಿ ಜೊತೆಗೆ ಲಕ್ಷ್ಮಿಗೆ ತೇಜ ಎನ್ನುವಂಥ ಹೆಸರಿದೆ ಅಗ್ನಿಯಲ್ಲಿ ಲಕ್ಷ್ಮಿಯ ಸನ್ನಿಧಾನ ಅದಕ್ಕೋಸ್ಕರವೇ ಈಗ ನಾಳೆಯಿಂದ ಆರಂಭ ಆಗ್ತದೆ ನವರಾತ್ರಿ ದೀಪ ನಮಸ್ಕಾರ ಇತ್ಯಾದಿ ಅಗ್ನಿಯಲ್ಲಿ ಅವಳನ್ನು ಆವಾಹನೆ ಮಾಡಿ ಪೂಜಿಸುವಂಥ ಕ್ರಮ ಇದೆ ಯಾಕಂದರೆ ಅವಳಿಗೆ ಹೆಸರೇ ತೇಜ ಅಗ್ನಿಯಲ್ಲಿ ಅವಳು ಸನ್ನಿಧಾನ ಜೊತೆಗೆ ಇಲ್ಲಿ ಇಂದಿರಾ ಚಂಚಲ ಚಂಚಲ ಅಪಾಂಗ ಇಂದಿರೇ ಚಂಚಲವಾದಂತಹ ಕಣ್ಣುಗಳಿಂದ ನೀರಾಜನೆ ಮಾಡಲ್ಪಟ್ಟವನು ನೋಡಲ್ಪಟ್ಟವನು ಅಂತ ಅರ್ಥ ನೋಡಿ ಕಾವ್ಯ ನಮ್ಮಲ್ಲಿ ಎಷ್ಟೋ ಜನ ಕವಿಗಳು ಈ ದೇಶದಲ್ಲಿ ಆಗಿ ಹೋಗಿದ್ದಾರೆ ಬೇರೆ ಬೇರೆ ರೀತಿಯ ವರ್ಣನೆಗಳು ಒಂದು ವರ್ಣನೆ ಮಾಡುವಾಗ ತುಂಬ ಜಾಗ್ರತೆ ದೊಡ್ಡ ದೊಡ್ಡ ಮಹಾಕಾವ್ಯಗಳೆಲ್ಲ ರಚನೆ ಮಾಡಲ್ಪಟ್ಟಿವೆ ಅದರಲ್ಲಿ ದೇವತೆಗಳ ಭಗವಂತನ ಸ್ವರೂಪಕ್ಕೆ ಧಕ್ಕೆ ಆಗತಕ್ಕಂಥ ವರ್ಣನೆಗಳೆಲ್ಲ ಇವೆ ಆದರೆ ನಮ್ಮ ಈ ಆಚಾರ್ಯರ ಪರಂಪರೆಯಲ್ಲಿ ಬಂದಂಥವರು ಅಥವಾ ಆಚಾರ್ಯರ ಗ್ರಂಥಗಳಲ್ಲಿ ಒಂದು ವರ್ಣನೆ ಮಾಡುವಾಗ ಒಂದೇ ಒಂದು ದೇವತೆಯ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುವುದಿಲ್ಲ ನೀವು ವಾ ವಾದಿರಾಜ ಸ್ವಾಮಿಗಳ ರುಗ್ಣೀಶ ವಿಜಯ ಬೇಕಾದರೂ ನೋಡಿ ಎಷ್ಟು ತುಂಬ ವರ್ಣನೆ ಇದೆ ಎಲ್ಲೂ ಸಮೇತ ಒಂದು ದೇವತೆಯ ವ್ಯಕ್ತಿತ್ವಕ್ಕೂ ಧಕ್ಕೆ ಇಲ್ಲ ಭಗವಂತನ ವ್ಯಕ್ತಿತ್ವಕ್ಕಂತೂ ಧಕ್ಕೆ ಮೊದಲೇ ಇಲ್ಲ ಅಂಥ ವರ್ಣನೆ ಬೇಕು ಒಂದು ದೃಷ್ಟಾಂತ ಕೊಡಬೇಕಾದರೂ ಅಷ್ಟು ಒಂದು ಜಾಗ್ರತೆ ಬೇಕು ಅದೆಲ್ಲ ಸಮನ್ವಯ ಮಾಡಿಕೊಂಡು ವರ್ಣನೆ ಮಾಡ್ತಾರೆ ಇಂದಿರಾ ಚಂಚಲ ಪಾಂಗ ನೀರಾಜಿತಂ ಆ ಮಹಾಲಕ್ಷ್ಮಿಯ ಕಣ್ಣುಗಳೇ ನೀರಾಜನ ಇದರಿಂದಾಗಿ ನಮಗೆ ಇನ್ನೊಂದು ಆಚಾರ್ಯರು ಇಲ್ಲ ಸೂಚನೆ ಮಾಡ್ತಿದ್ದಾರೆ ನೀವು ತೇಜಃ ಹೇಳಿದರೆ ಲಕ್ಷ್ಮಿ ಅಗ್ನಿಯಲ್ಲಿ ಲಕ್ಷ್ಮಿಯ ಸನ್ನಿಧಾನ ಅಂತ ಹೇಳಿಕೊಂಡು ತ್ರಿವೃತ್ಕರಣ ಪ್ರಕ್ರಿಯೆಯಲ್ಲಿ ಆಚಾರ್ಯರು ಒಂದು ಚಾಂದೋಗ್ಯ ಉಪನಿಷತ್ತಿನ ಭಾಷೆಯಲ್ಲಿ ಹೇಳ್ತಾರೆ ಇಲ್ಲಿ ಇಂದಿರಾ ಚಂಚಲ ಪಾಂಗನಿ ರಾಜಿತಮ್ ಅಂತ ಹೇಳ್ತಾರೆ ಇದೆರಡೂ ಒಟ್ಟು ಸೇರಿಸಿ ನಿತ್ಯ ಮಂಗಳಾರತಿ ಮಾಡುವಾಗ ಆ ಮಂಗಳಾರತಿಯ ಜ್ವಾಲೆಯಲ್ಲಿ ಮಹಾಲಕ್ಷ್ಮಿ ಸನ್ನಿಧಾನ ಉಂಟು ಅಂತ ಹೇಳ್ಕೊಂಡು ಭಾವಿಸಿದರೆ ಇವೆಲ್ಲ ಈ ಮಂಗಳಾರತಿಗೆ ಏನು ಫಲ ಕೇಳಿದರೆ ಬ್ರಹ್ಮಹತ್ಯಾದಿ ಎಲ್ಲ ದೋಷಗಳನ್ನು ದೂರ ಮಾಡುವಂಥದ್ದು ಆ ಆರ್ತಿ ಅಂತ ತಗೊಂಡ್ರು ಅದು ಹೇಗೆ ಬರ್ತದೆ ಇಂಥ ಜ್ಞಾನದಿಂದ ಅದರ ಲಕ್ಷ್ಮೀ ಸನ್ನಿಹಿತಳಾಗಿದ್ದಾಳೆ ಅವಳಿ ಸೇವೆಯನ್ನು ನಡೆಸ್ತಾ ಇದ್ದಾಳೆ ಅಂಥೇಳಿ ನೀವು ಮಾನಸಿಕವಾಗಿ ಭಾವಿಸಿ ಅದು ವಸ್ತುಸ್ಥಿತಿ ಅದು ಯಾಕಂದರೆ ಲಕ್ಷ್ಮಿಯ ಎಲ್ಲ ತೇಜಸ್ನಲ್ಲಿ ಲಕ್ಷ್ಮಿಯ ಸನ್ನಿಧಾನ ಇರುವಂಥದ್ದು ಹೌದು ಅದನ್ನು ನೀವು ಭಾವಿಸಿದರೆ ನಿಮಗೆ ಪುಣ್ಯ ಬರ್ತದೆ ಅಂತ ಹೇಳ್ಕೊಂಡು ಆಚಾರ್ಯರು ಸೂಚನೆ ಮಾಡ್ತಾ ಇದ್ದಾರೆ ಇಂದಿರಾ ಚಂಚಲ ಪಾಂಗನಿ ರಾಜಿತಂ ಮಂದರೋದ್ಧಾರಿ ವೃತ್ತೋದ್ಭುಜ ಭೋಗಿನಂ ಮಂದರ ಪರ್ವತವನ್ನು ಎತ್ತಿದವನು ಅಂತ ಅಭಿಪ್ರಾಯ ಮಂದರ ಉದ್ಧಾರಿ ವೃತ್ತ ಉದ್ಭುಜ ಭೋಗಿನಂ ತನ್ನ ಬಾಹುಗಳಿಂದ ಮಂದರ ಪರ್ವತವನ್ನು ಎತ್ತಿದ್ದಾನೆ ಆ ಕಥೆ ಎಲ್ಲರಿಗೂ ಗೊತ್ತಿದೆ ಮತ್ತೊಂದರ್ಥ ಮಂದರ ಅಂತ ಹೇಳಿದ್ರೆ ಮಂದೇ ರಥಾ ಇತಿ ಮಂದರಾ ಮಂದವಾದಂತಹ ತುಚ್ಛವಾದಂತಹ ಸಂಸಾರದ ಭೋಗಗಳಲ್ಲಿ ರಥರಾಗಿರುವವರು ಮಂದರರು ಸಾಮಾನ್ಯ ಲೌಕಿಕರು ಅಂತ ಅಭಿಪ್ರಾಯ ಲೋಕದಲ್ಲಿರ್ತಕ್ಕಂತಹ ಸಾಮಾನ್ಯ ಜನರು ಅವರು ಆಗಿದ್ದಿದ್ದರೆ ಆ ಮಂದರರನ್ನು ಉದ್ಧಾರ ಮಾಡ್ತಾರೆ ಮಂದರ ಉದ್ಧಾರ ಕೈ ಎತ್ತಿ ಸಂಸಾರದ ಕಡಲಿನಲ್ಲಿ ಮುಳುಗಿದಂತಹ ಜೀವನನ್ನು ಎತ್ತಿ ಮೋಕ್ಷವನ್ನು ಕೊಡ್ತಾನೆ ಮೋಕ್ಷ ಮಿಚ್ಛೇತು ಜನಾರ್ದನಾಥ್ ಎನ್ನುವಂಥ ಒಂದು ತತ್ವ ಮಂದರೋದ್ಧಾರಿ ವೃತ್ತೋದ್ಭುಜ ಭೋಗಿನಂ ಪ್ರೀಣಯಾಮ ವಾಸುದೇವಂ ಜೀವನದ ಅತಿ ದೊಡ್ಡ ಗುರಿಯನ್ನು ಆಚಾರ್ಯರು ತಿಳಿಸ್ತಾ ಇದ್ದಾರೆ ಇದು ಪ್ರೀಣಯಾಮಹ ವಾಸುದೇವಂ ನಾವು ವಾಸುದೇವನನ್ನು ಸಂತೋಷಪಡಿಸುತ್ತೇವೆ ಅಂತ ಹೇಳ್ಕೊಂಡು ಆಚಾರ್ಯರು ಹೇಳಿಕೊಳ್ಳುವಂಥದ್ದು ಕಡೆಯಲ್ಲಿ ನಂದಿ ತೀರ್ಥೋರು ಸನ್ನಾಮಿನಃ ಇತ್ಯಾದಿ ಅದು ಪ್ರೀಣಯಾಮಹ ನೋಡಿ ಈ ಲೋಕದಲ್ಲಿ ಪೂರ್ವ ಮೀಮಾಂಸಕರು ಬಂದರು ಎಲ್ಲ ಕರ್ಮಕಾಂಡದ ಪ್ರವರ್ತಕರು ಪೂರ್ವ ಮೀಮಾಂಸಕರು ಅವರ ಅಭಿಪ್ರಾಯ ಏನು ಕೇಳಿದರೆ ಕರ್ಮಕ್ಕಾಗಿ ಕರ್ಮ ಆಚಾರ್ಯರು ಹೇಳ್ತಾ ಇದ್ದಾರೆ ಪ್ರೀಣಯಾಮ ವಾಸುದೇವಂ ನೀವು ಏನೇ ಮಾಡಿ ಭಗವಂತನ ಪ್ರೀತಿಯನ್ನು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ಮಾಡಿ ದೊಡ್ಡ ಗುರಿ ಅದೇ ಇರಲಿ ಪೂರ್ವಮೀಮಾಂಸಾ ಶಾಸ್ತ್ರ ಬಹಳ ದೊಡ್ಡ ಶಾಸ್ತ್ರ ಅದರ ಒಂದು ದೊಡ್ಡ ದೋಷ ಏನಂತ ಹೇಳಿದರೆ ಕರ್ಮಕ್ಕಾಗಿ ಕರ್ಮ ಅಪಾಮ ಸೋಮಂ ಅಮೃತ ಅಭೂಮ ಇತ್ಯಾದಿ ವಾಕ್ಯಗಳಿಂದ ಯಾವುದೇ ರೀತಿಯ ಪುರುಷಾರ್ಥವನ್ನು ಸಮೇತ ಕೇವಲ ಕರ್ಮದಿಂದ ಸಾಧಿಸಬಹುದು ಅಲ್ಲ ಇದು ಒಳ್ಳೆಯದಲ್ವ ಇದು ಅಂತ ಹೇಳಿದರೆ ಇದು ಒಳ್ಳೆಯದಲ್ಲ ಅವರು ಭಗವಂತ ಬೇಕಾಗಿಲ್ಲ ಅಂತ ಹೇಳ್ತಾರೆ ಅಲ್ಲಿ ಋಷಿ ಚಂದೋ ದೇವತೆ ಇತ್ಯಾದಿಗಳಲ್ಲಿ ದೇವತೆ ಒಂದು ಅಂಗ ಅಷ್ಟೇ ಅದು ಅದು ಭಾರಿ ಮುಖ್ಯ ಅಲ್ಲ ಆ ದೇವತೆ ಪ್ರೀತ್ಯರ್ಥವಾಗಿ ಕರ್ಮ ಮಾಡೋದು ಅದೆಲ್ಲ ಅಲ್ಲ ಅದೊಂದು ಒಂದು ಅಂಗ ಅಷ್ಟೇ ಈಗ ಯಜ್ಞದಲ್ಲಿ ಉಪಯೋಗ ಮಾಡತಕ್ಕಂತಹ ಯಾವ ಅಂಗಗಳೆಲ್ಲ ಇವೆಯೋ ಅಗ್ನಿ ಯಜ್ಞಕುಂಡ ಇತ್ಯಾದಿ ಆಗಿರೋದು ಒಂದು ಅಂಗ ಅಷ್ಟೇ ಆ ರೀತಿಯಲ್ಲಿ ಅವರು ನಿರೀಶ್ವರವಾದಿಗಳು ಭಗವಂತನನ್ನು ಒಪ್ಪುವುದಿಲ್ಲ ಮೀಮಾಂಸಕರ ಆದರೆ ಎಲ್ಲ ಕರ್ಮಗಳನ್ನು ಒಪ್ತಾರೆ ಆ ಪೂರ್ವ ಮೀಮಾಂಸಕರ ಅವರು ಎಷ್ಟು ಭಾಗ್ಯಶಾಲಿಗಳಂತ ಹೇಳಿದ್ರೆ ಅವರು ಅವರ ಪ್ರಯೋಗ ಎಲ್ಲರಿಗೂ ಪ್ರಮಾಣ ನಾವು ಸಮೇತ ಅವರ ಪ್ರಯೋಗಗಳನ್ನೆಲ್ಲ ಒಪ್ತೇವೆ ಅವರು ಹೇಳಿದ ಪ್ರಕಾರವೇ ಎಲ್ಲ ಯಜ್ಞಯಾಗಾದಿಗಳು ನಡೆಯೋದು ಆದರೆ ಅವ್ರ ಸಿದ್ಧಾಂತ ಮಾತ್ರ ಅಪ್ರಮಾಣ ಯಾಕೆ ಕೇಳಿದರೆ ಅವರಲ್ಲಿ ಈ ಪ್ರೀಣಯಾಮಹ ವಾಸುದೇವಂ ಎನ್ನುವಂಥ ಭಾವ ಇಲ್ಲ ಕರ್ಮಗಳನ್ನೆಲ್ಲ ತಿಳಿಸಿದ್ದಾರೆ ವೇದದಲ್ಲಿ ಏನೇನಿದೆ ಆ ಕರ್ಮಗಳೆಲ್ಲ ಅವರು ಹೇಳಿದ ಪ್ರಕಾರವೇ ಎಲ್ಲ ಕರ್ಮ ನಡೆಯುವಂಥದ್ದು ಯಜ್ಞ ಯಾಗಾದಿಗಳಿರಲಿ ಅದೆಲ್ಲ ದೇವತಾರ್ಚನೆ ಇರಲಿ ಏನೇ ಇರಲಿ ಅದಕ್ಕೆ ಮೂಲ ಪೂರ್ವಮೀಮಾಂಸಾ ಶಾಸ್ತ್ರವೇ ಅದರಲ್ಲೂ ವಿಶೇಷವಾಗಿ ಯಾಗಗಳಿಗೆ ವೈದಿಕ ಯಾಗಗಳಿಗೆ ಸೋಮಯಾಗ ಇತ್ಯಾದಿ ಏನು ಯಾಗಗಳೆಲ್ಲವೆ ಆ ಎಲ್ಲ ಯಾಗಗಳಿಗೆ ಆಧಾರವಾದದ್ದು ಅವರ ಭಾಷ್ಯವೇ ಅವರೇನು ಜೈವಿನಿ ಸೂತ್ರಗಳಿಗೆ ಏನು ಭಾಷ್ಯ ಬರೆದಿದ್ದಾರೆ ಅದರ ಪ್ರಕಾರವೇ ಮತ್ತು ಅವರ ಆ ಭಾಷ್ಯವನ್ನು ಅನುಸರಿಸಿ ಏನು ಪ್ರಯೋಗ ಗ್ರಂಥಗಳು ಬಂದಿವೆ ಕಲ್ಪ ಸೂತ್ರಗಳೆಲ್ಲ ಏನು ಬಂದಿವೆ ಅದು ಎಲ್ಲರಿಗೂ ಪ್ರಮಾಣವಾದದ್ದು ಸಿದ್ಧಾಂತ ಮಾತ್ರ ಅಪ್ರಮಾಣ ಆದರೆ ಆಚಾರ್ಯರು ಹೇಳ್ತಾರೆ ಕರ್ಮ ಜಡವಾದಂಥ ವಸ್ತು ಅದು ಕರ್ಮಕ್ಕಾಗಿ ಕರ್ಮ ಮಾಡಿದ್ರೆ ಏನು ಪ್ರಯೋಜನ ಹಾಗಾಗಿ ಪ್ರಯೋಜನ ಇಲ್ಲ ಇನ್ನು ಕೆಲವರು ಸ್ವಲ್ಪ ಸುಧಾರಿಸಿದಂತಹ ವಾದಗಳು ಬಂದವು ಗಾಣಪತ್ಯ ಮತ ಸೌರ ಮತ ಇತ್ಯಾದಿ ಎಲ್ಲ ಬಂತು ಆಯಾ ದೇವತೆಯನ್ನು ಉದ್ದೇಶಿಸಿಕೊಂಡು ಆಯಾ ದೇವತಾ ಪ್ರೀತ್ಯರ್ಥವಾಗಿ ಎಲ್ಲ ಕರ್ಮ ಮಾಡೋದು ನೋಡಿ ಮೀಮಾಂಸಕರು ಮಾಡಿರುವಂಥದ್ದು ಏನು ಕೇಳಿದ್ರೆ ಅದು ಅಧಿಭೂತ ಜಡ ಜಡವಾದಂತಹ ಕರ್ಮಕ್ಕೋಸ್ಕರ ಕರ್ಮ ಹಾಗಾಗಿ ಅವರು ಅಧಿಭೂತದಲ್ಲೇ ಉಳಿದುಬಿಟ್ರು ಗಾಣಪತ್ಯ ಇನ್ನು ಸೌರ ಇತ್ಯಾದಿ ಆಯಾ ದೇವತೆಯನ್ನು ಉದ್ದೇಶಿಸಿಕೊಂಡು ಕರ್ಮ ಮಾಡುವವರು ದೈವದಲ್ಲಿ ಉಳಿದ್ರು ಅಂದರೆ ಆಯಾ ದೇವತೆಯ ಪ್ರೀತ್ಯರ್ಥವಾಗಿ ಕರ್ಮ ಆಚಾರ್ಯರು ವೇದೋಕ್ತವಾದಂಥ ಎಲ್ಲ ಕರ್ಮಗಳನ್ನು ಅಧ್ಯಾತ್ಮದ ಮಟ್ಟಕ್ಕೆ ಏರಿಸಿಕೊಟ್ರು ವೇದವ್ಯಾಸರು ಅದನ್ನು ಆ ಸ್ಥಾನದಲ್ಲಿ ಇಟ್ಟಿದ್ದಾರೆ ಆದರೆ ಅದು ಲುಪ್ತ ಆಯಿತು ಕ್ರಮೇಣ ಅವರ ಅಭಿಪ್ರಾಯ ಗೊತ್ತಾಗಲಿಲ್ಲ ಹಾಗಾಗಿ ಜ್ಞಾನದಿಂದಲೇ ಮೋಕ್ಷ ನೀವು ಮಾಡುವಂಥ ಕರ್ಮಗಳಿಗೆ ಜ್ಞಾನದ ಒಂದು ಬೆಳಕು ತನ್ನಿ ಅಂತೇಳಿ ಹೇಳಿ ಅದಕ್ಕೋಸ್ಕರ ಅವರು ಋಗ್ಭಾಷಯದಲ್ಲಿ ಭಗವತ್ಪರವಾದಂತಹ ಅರ್ಥವನ್ನು ಬರೆದರು ಬಲತ್ಕಾರದಿಂದ ಬರೆದದ್ದಲ್ಲ ಅದು ನಿಜವಾಗಿ ಇರತಕ್ಕಂಥ ಪರಮ ಮುಖ್ಯ ಅರ್ಥ ಅದೇ ಭಗವತ್ಪರವಾಗಿರ್ತಕ್ಕಂಥ ಅರ್ಥವೇ ಅಮುಖ್ಯವಾಗಿ ಅಧಿದೈವ ಮತ್ತು ಅಧಿಭೂತ ಹಾಗಾಗಿ ಪ್ರೀಣಯಾಮ ವಾಸುದೇವಂ ಅಂತ ಹೇಳಿದ್ರೆ ನಾವು ಏನು ಕರ್ಮಗಳಿಂದ ಭಗವಂತನನ್ನು ಏನು ಕರ್ಮಗಳನ್ನು ಮಾಡ್ತೇವೆ ಅದರ ಉದ್ದೇಶ ಭಗವಂತನ ಪ್ರೀತಿ ಇರಲಿ ಅಧ್ಯಾತ್ಮದ ಸಂಬಂಧವನ್ನು ತನ್ನಿ ಎನ್ನುವಂಥ ಒಂದು ಆಜ್ಞೆ ಈ ಸಂದೇಶದಲ್ಲಿದೆ ಪ್ರೀಣಯಾಮಹ ವಾಸುದೇವಂ ಎಂಬಂಥದ್ದು ಅವರ ಸಿದ್ಧಾಂತದ ಮುಖ್ಯ ಸಾರ ಏನು ಮಾಡಿದರೂ ಭಗವಂತನ ಪ್ರೀತಿ ಇರಲಿ ಆ ಉದ್ದೇಶ ಇರಲಿ ಅಂತ ದೇವತಾ ಮಂಡಲ ಖಂಡ ಮಂಡಲಂ ದೇವತೆಗಳ ಒಂದು ಮಂಡಲಕ್ಕೆ ಅಲಂಕಾರ ಪ್ರಯಾಣ ಆಗಿರತಕ್ಕಂಥ ದೇವತೆಗಳ ಮಧ್ಯದಲ್ಲಿ ಶೋಭಿಸುವ ಇತ್ಯಾದಿಪ್ರಾಯ ಸೃಷ್ಟಿ ಸಂಹಾರ ಲೀಲಾ ವಿಲಾ ಸೃಷ್ಟಿ ಸಂಹಾರ ಇನ್ನು ಉಳಿದಲ್ಲೇ ಉಟ್ಕೊಳ್ಬೇಕು ಸ್ಥಿತಿ ನಿಯಮನ ಅಜ್ಞಾನ ಬಂಧ ಮೋಕ್ಷ ಇತ್ಯಾದಿಲ್ಲಿ ಇಟ್ಕೊಳ್ಬೇಕು ಅದೆಲ್ಲ ಅವನಿಗೆ ಲೀಲೆ ಅಂತ ವೇದ ಹೇಳ್ತದೆ ಯಾರು ಸೃಷ್ಟಿಯಾದಿಗಳನ್ನು ಮಾಡ್ತಾನೋ ಅವ ಪರಬ್ರಹ್ಮ ಪರಬ್ರಹ್ಮನನ್ನು ನಿರೂಪಣೆ ಮಾಡಿದಂತಹ ಕ್ರಮ ತುಂಬ ಚೆಂದ ಮತ್ತು ಒಂದೇ ಗ್ರಂಥದಲ್ಲಿ ಸಿಕ್ಕುವಂಥದ್ದಲ್ಲ ಪ್ರಸ್ಥಾನತ್ರಯವನ್ನು ಅಭ್ಯಾಸ ಮಾಡಿದರೆ ಮಾತ್ರ ಪರಬ್ರಹ್ಮನ ನಿರ್ಣಯ ಸಿಗ್ತದೆ ಆ ನಿರ್ಣಯವಾದಂತಹ ಪರಬ್ರಹ್ಮ ಇವನೇ ಅಂತ ಹೇಳಿಕೊಂಡು ಆಚಾರ್ಯರು ಸೃಷ್ಟಿ ಸಂಹಾರ ಲೀಲಾವಿಲಾಸಾತಮ್ ಅಂತ ಹೇಳ್ತಾ ಇದ್ದಾರೆ ಪರಬ್ರಹ್ಮ ಯಾರು ಎನ್ನುವಂಥ ಪ್ರಶ್ನೆಗೆ ಉಪನಿಷತ್ನಲ್ಲಿ ಉತ್ತರ ಇದೆ ಅವರು ಸಾಕ್ಷಾತ್ ವಿಷ್ಣುವೇ ಪರಬ್ರಹ್ಮ ಅಂತ ಹೇಳ್ಕೊಂಡು ಸ್ಪಷ್ಟ ಹೇಳೋದಿಲ್ಲ ಅವ್ರು ಏನು ಹೇಳ್ತಾರೆ ಕೇಂದ್ರ ಉಪನಿಷತ್ನಲ್ಲಿ ಯಥೋವಾ ಇಮಾನೇ ಭೂತಾನೆ ಜಾಯಂತೆ ಏನ ಜಾತಾನ ಜೀವಂತಿ ಯತ್ ಪ್ರಯಂತಿ ಅಭಿಸಮಿಷಂತಿ ತದ್ ವಿಜಿ ವಿಜಿಜ್ಞಾಸಸ್ವ ತತ್ ಬ್ರಹ್ಮ ಇತಿ ಈ ಜಗತ್ತಿಗೆ ಸೃಷ್ಟಿ ಸ್ಥಿತಿ ಸಂಹಾರಾದಿಗಳು ನಿಯಮನ ಇತ್ಯಾದಿ ಎಲ್ಲ ಯಾರಿಂದ ಒದುಕೋ ಅದು ಬ್ರಹ್ಮ ಅಂತ ತಿಳಿಯಿರಿ ಯಾರಂತ ಹೇಳೋದು ನಿರ್ಣಯ ಆಗ್ತದೆ ಇದರಲ್ಲಿ ಇದರಲ್ಲಿ ನಿರ್ಣಯ ಆಗುವುದಿಲ್ಲ ಅಂತೂ ಇಷ್ಟ ನಿರ್ಣಯ ಆಗ್ತದೆ ಜಗತ್ತಿಗೆ ಸೃಷ್ಟಿಯಾದಿಗಳನ್ನು ಕೊಡ್ತಕ್ಕಂಥವ ಪರಬ್ರಹ್ಮ ಸರಿ ಆನಂತರ ಮತ್ತೊಂದು ಪ್ರಸ್ಥಾನ ಇದೆ ಬ್ರಹ್ಮಸೂತ್ರ ಭಾಷ್ಯ ಬ್ರಹ್ಮಸೂತ್ರ ಅದರಲ್ಲೂ ಸಮೇತ ಅದೇ ವಿಚಾರ ಜನ್ಮಾದಿ ಅಸ್ಯ ಯತಃ ಮೊದಲನೇ ಸೂತ್ರದಲ್ಲಿ ಬ್ರಹ್ಮ ಜಿಜ್ಞಾಸ ಅಥಾ ಅಥವಾ ಬ್ರಹ್ಮಜಿಜ್ಞಾಸ ಬ್ರಹ್ಮನ ವಿಚಾರ ಮಾಡಿ ಅಂತೇಳಿ ಆಜ್ಞೆ ಆನಂತರ ಎರಡನೇ ಸೂತ್ರ ಜನ್ಮಾದಿ ಅಸ್ಯಯತಃ ಈ ಜಗತ್ತಿಗೆ ಸೃಷ್ಟಿಯಾದಿಗಳು ಯಾರಿಂದ ಬರ್ತದೋ ಅದು ಬ್ರಹ್ಮ ಅಲ್ಲೂ ಸಹ ಆ ಬ್ರಹ್ಮ ಅಂತ ಹೇಳಿದ್ರು ಯಾರು ಅಂತ ಹೇಳ್ಕೊಂಡು ಆ ಸೂತ್ರದಲ್ಲಿ ಹೇಳಿಲ್ಲ ಭಾಷ್ಯದಿಂದ ಗೊತ್ತಾಗಬೇಕಷ್ಟೇ ಅಲ್ಲೂ ಸಹ ಹೇಳಿದಷ್ಟೇ ಆದರೆ ಆ ನಂತರ ಹೊಂದಿರತಕ್ಕಂಥದ್ದು ಕೃಷ್ಣನ ಬಾಯಿಂದ ಬಂದಂಥ ಭಗವದ್ಗೀತೆ ಏನುಂಟು ಅದರಲ್ಲಿ ಇದು ಎರಡರ ಅರ್ಥವನ್ನು ಕೊಟ್ಟುಬಿಟ್ಟಿದ್ದಾನೆ ದೇವರು ಅಹಂ ಸರ್ವಸ್ಯ ಪ್ರಭವ ಸ್ಪಷ್ಟ ಇದಕ್ಕೆ ಬೇರೆ ಅರ್ಥ ಮಾಡಲಿಕ್ಕೇ ಬರೋದಿಲ್ಲ ಅಹಂ ಕೃಷ್ಣನ ಮಾತಿದು ನಾನು ಈ ಎಲ್ಲದಕ್ಕೂ ಪ್ರಭವ ಅಂದರೆ ಉತ್ಪತ್ತಿ ಕಾರಣ ಈ ಎಲ್ಲ ಜಗತ್ತಿಗೆ ಸೃಷ್ಟಿಕರ್ತ ನಾನೇ ನೋಡಿ ಸೃಷ್ಟಿ ಸಂಹಾರ ಲೀಲಾ ವಿಲಾ ಮತ್ತೊಂದು ಕಡೆ ಹೇಳಿದ್ದಾರೆ ಕಲ್ಪ ಒಂಬತ್ತನೇ ಅಧ್ಯಾಯದಲ್ಲಿ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮಿ ಅಹಂ ಹಿಂದಿನ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಈ ಕಲ್ಪದಲ್ಲಿ ಪುನಃ ಸೃಷ್ಟಿ ಮಾಡ್ತೇನೆ ವಿಸೃಜಾಮಿ ಅಹಂ ಪ್ರಕೃತಿ ಸ್ವಾಂ ಅವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಪ್ರತಿ ಕಲ್ಪದಲ್ಲೂ ಸಹ ಈ ಜಗತ್ತಲ್ಲಿ ಪುನಃ 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 ಸೃಷ್ಟಿ ಮಾಡ್ತೇನೆ ಏನು ಹೇಳ್ದಂಗಾಯ್ತು ಯತೋವಾ ಇಮಾನಿ ಭೂತಾನಿ ಜಾಯಂತೆ ಎಂಬಲ್ಲಿ ಹೇಳಿದಂತಹ ಪರಬ್ರಹ್ಮ ಜನ್ಮಧ್ಯಯತ ಎಂಬಲ್ಲಿ ಹೇಳಿದಂತಹ ಪರಬ್ರಹ್ಮ ಕೃಷ್ಣ ಅಹಂ ಸ್ಪಷ್ಟ ಇದಕ್ಕೆ ಇದಕ್ಕೆ ಬೇರೆ ಯಾವ ಎಂತ ಕಸರತ್ತು ಮಾಡಲಿಕ್ಕೆ ಬರೋದಿಲ್ಲ ಅನುಷ್ಠುಪ್ ಛಂದಸ್ಸಿನ ಅತ್ಯಂತ ಸುಲಭವಾದಂಥ ಶ್ಲೋಕ ಇದು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾನೆ ದೇವರು ಅಹಂ ಸರ್ವಸ ಪ್ರಭವ ಕಲ್ಪಕ್ಷಯೇ ಪುನಸ್ತಾನೆ ಕಲ್ಪಾದೌ ವಿಸೃಜಾಮಿ ಅಹಂ ಎಲ್ಲ ಬಂತು ಕಲ್ಪಾದೌ ವಿಸೃಜಾಮಿ ಅಹಂ ಅಂತ ಹೇಳಿದ್ರೆ ಏನು ಹಿಂದಿನ ಕರ್ಮದಲ್ಲಿ ಮಾಡಿ ಇಟ್ಟಿದ್ದೇನೆ ಇಟ್ಕೊಂಡಿದ್ದೇನೆ ಅದನ್ನು ಪುನಃ ಪುನಃ ಸೃಷ್ಟಿ ಮಾಡ್ತೇನೆ ಸೃಷ್ಟಿ ಸಂಹಾರ ಲಾ ಸೃಷ್ಟಿ ಸಂಹಾರ ಲೀಲಾವಿಲಾ ಸಾತತಂ ಸೃಷ್ಟಿಯಾದಿಗಳನ್ನು ಕೊಡ್ತಕ್ಕಂಥ ಪರಬ್ರಹ್ಮ ಅಂತ ಹೇಳ್ಕೊಂಡು ಪುಷ್ಟ ಪುಷ್ಟಷಡ್ಗುಣ್ಯ ಸದ್ವಿಗ್ರಹೋಲ್ಲಾಸನ ಅಂತ ಪರಬ್ರಹ್ಮ ಯಾರು ನೋಡಿ ಪರಬ್ರಹ್ಮ ಆಗಬೇಕಾದ್ರೆ ಸೃಷ್ಟಿ ಮಾಡಬೇಕಾದ್ರೆ ಅವನಿಗೊಂದು ಕೈಕಾಲು ಕಣ್ಣು ಎಲ್ಲ ಬೇಕಲ್ವ ಯಾವುದು ಇಲ್ಲದೆ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ ಒಂದು ಕುಂಭ ಸೃಷ್ಟಿ ಆಗಬೇಕಾದರೂ ಆ ಕುಲಾಲನಿಗೆ ಆ ಕೈಕಾಲೆಲ್ಲ ಸರಿ ಇರಬೇಕು ಇಲ್ಲದಿದ್ದರನ್ನು ಸೃಷ್ಟಿ ಮಾಡಲಿಕ್ಕೆ ಬರೋದಿಲ್ಲ ಇಂಥ ದೊಡ್ಡ ಜಗತ್ತನ್ನು ಸೃಷ್ಟಿ ಮಾಡಬೇಕಾದ್ರೆ ಅವನಲ್ಲಿ ಗುಣಗಳಿರಬೇಕಾಗ್ತದೆ ಇಚ್ಛೆ ಬೇಕಾಗ್ತದೆ ಪ್ರಯತ್ನ ಬೇಕಾಗ್ತದೆ ಅಂಗಾಂಗಗಳು ಬೇಕಾಗ್ತದೆ ಇದೆಲ್ಲ ಗುಣಗಳ ವ್ಯಾಪ್ತಿಯಲ್ಲಿ ಸೇರ್ತದೆ ಅದಕ್ಕೋಸ್ಕರ ಹೇಳಿದರು ಅವ ಸೃಷ್ಟಿ ಮಾಡ್ತಾನೆ ಹಾಗಾದರೂ ಉಪನಿಷತ್ನಲ್ಲಿ ವೇದಗಳೆಲ್ಲ ಅವನ ನಿರ್ಗುಣ ಅಂತ ಹೇಳಿದ್ದಿರಲ್ಲ ಕೇಂದ್ರೆ ಪುಷ್ಟ ಷಾಡ್ಗುಣ್ಯ ಸದ್ವಿಗ್ರಹೋಲ್ಲಾಸಿನಂ ಪುಷ್ಟವಾದಂತಹ ಷಡ್ಗುಣಗಳಿಂದ ಕೂಡಿರತಕ್ಕಂತಹ ವಿಗ್ರಹ ಅವನ ಶರೀರ ಯಕಂದರೆ ಗುಣಮಯವಾಗಿರ್ತಕ್ಕಂಥದ್ದು ಅವನ ಅಂದರೆ ಅವನಲ್ಲಿ ಎಲ್ಲ ಗುಣಗಳಿವೆ ಅದು ಪ್ರಾಕೃತ ಅಲ್ಲ ಹಾಗಾಗಿ ನಿರ್ಗುಣ ಅವನಲ್ಲಿ ರೂಪ ಇದೆ ಅದೇ ಕ್ಷಣದಲ್ಲಿ ಅವನಲ್ಲಿ ರೂಪ ಇಲ್ಲ ಯಾವುದೇ ಬಣ್ಣ ಇಲ್ಲ ಅಂತ ಹೇಳ್ಬೋದು ನಾವು ಲೋಕದಲ್ಲಿ ಕಾಣತಕ್ಕಂತಹ ಏನು ರೂಪ ಇದೆ ಆ ರೂಪ ಅಲ್ಲ ಆದರೆ ರೂಪ ಇದೆ ಅವನದ್ದೇ ಅವನ ಸ್ವರೂಪ ಅದು ಅವನ ಸ್ವರೂಪ ಸ್ವರೂಪಾತ್ಮಕವಾದಂಥ ಬಣ್ಣ ಇದೆ ಅವನ ಸ್ವರೂಪಾತ್ಮಕವಾದಂಥ ಕೈಕಾಲು ಕಣ್ಣು ಇತ್ಯಾದಿ ಅವನ ಶರೀರ ಇದೆ ಅವನ ಸ್ವರೂಪವಾದಂಥ ಅವನ ಭಾವನೆಗಳಿದೆ ಇಚ್ಛೆ ಇದೆ ಅವನ ಸ್ವರೂಪವಾದಂಥ ಕ್ರಿಯೆ ಇದೆ ಎಲ್ಲ ಇದೆ ಪುಷ್ಟ ಶಾಡ್ಗುಣ್ಯ ಐಶ್ವರ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರಿಯ ಜ್ಞಾನ ವಿಜ್ಞಾನ ಯೋಶ್ಚವ ಷಾಂ ಭಗಇೀರಣ ಆರು ಗುಣಗಳು ಆರು ಗುಣಗಳಂತ ಹೇಳಿದರೆ ಅನಂತ ಗುಣಗಳು ಬರ್ತದ ಹೌದು ಈ ಆರು ಗುಣಗಳಲ್ಲೇ ಎಲ್ಲದು ಅಂತರ್ಭಾವ ಆಗ್ತದೆ ಹಾಗೆಯೇ ಯಾವ ರೀತಿಯಲ್ಲಿ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಅಂತೇಳಿ ವಿಭಾಗ ಮಾಡಿದಾಗ ಅದರಲ್ಲಿ ಎಷ್ಟೋ ಮಂತ್ರಗಳು ಆ ಹೆಡ್ಡಿಂಗಲ್ಲೇ ಬರ್ತದೆ ಹಾಗೆ ಇಲ್ಲಿ ಆ ಷಡ್ಗುಣಗಳು ಎನ್ನುವಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ಅನಂತ ಗುಣಗಳು ಸೇರಿಬಿಡ್ತವೆ ಹಾಗೆ ಎಲ್ಲ ಗುಣಗಳಿವೆ ಅವನಿಗೆ ಅಂಗಾಂಗ ಇದೆ ಅವನ ಸ್ವರೂಪಾತ್ಮಕವಾದದ್ದು ಪ್ರಾಕೃತವಾದದ್ದಲ್ಲ ಅದರಿಂದ ಸೃಷ್ಟಿಯಾದಿಗಳನ್ನು ಮಾಡುತ್ತಾನೆ ಅಂತ ಇಷ್ಟು ಮಾತ್ರ ಅಲ್ಲ ಅವನು ಇನ್ನೊಂದು ಕೆಲಸ ಏನಂತ ಹೇಳಿದ್ರೆ ದುಷ್ಟ ನಿಶೇಷ ಸಂಹಾರ ಕರ್ಮ ಉದ್ಯತಂ ಒಬ್ಬ ದುಷ್ಟನನ್ನು ಉಳಿಸುವುದಿಲ್ಲ ದುಷ್ಟ ನಿಶೇಷ ಸಂಹಾರ ಸಮಸ್ತ ದುಷ್ಟರನ್ನು ನಿಶೇಷ ಮಾಡ್ತಕ್ಕಂತಹ ನಿರ್ನಾಮ ಮಾಡ್ತಕ್ಕಂತಹ ಕರ್ಮದಲ್ಲೇ ಉದ್ಯತಂ ಸದಾ ತೊಡಗಿದವನು ಬೇರೆ 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 ರೀತಿಯ ಉಪಾಯ ಮಾಡಿ ಅವತಾ ಅವನ ಅವತಾರ ಆಗುವಂಥದ್ದೇ ಯಾಕೆ ಕೇಳಿದರೆ ದುಷ್ಟನಿಗ್ರಹಕ್ಕಾಗಿ ನೀವು ದಶಾವತಾರಗಳಲ್ಲಿ ಯಾವುದೇ ಕಾರ್ಯ ನೋಡಿ ಇಂಥ ದೈತ್ಯನಿಂದ ಉಪಟಳ ಆಗಿದೆ ಬಂದು ಪರಿಹಾರ ಮಾಡಿಕೊಡ್ಬೇಕು ಸ್ವಾಮಿ ಅಂತ ಹೇಳಿಕೊಂಡು ದೇವತೆಗಳ ಪ್ರಾರ್ಥನೆ ಮಾಡೋದು ಅವತಾರ ತಾಳು ಪ್ರಾರ್ಥನೆ ಮಾಡೋದು ಅವತಾರ ತಾಳು ಎಲ್ಲ ಅವತಾರಗಳು ಹೀಗೆ ಆದರೆ ಅದು ಒಂದೇ ಉದ್ದೇಶ ಅಲ್ಲ ಮುಖ್ಯವಾದಂಥ ಉದ್ದೇಶ ಅದು ಒಂದು ದುಷ್ಟ ನಿಶೇಷ ಯಾರು ಸ್ವರೂಪತಃ ದುಷ್ಟರಾಗಿರ್ತಾರೆ ಅವರ ಸಾಧನೆ ಪೂರ್ತಿಯಾದ ನಂತರ ಅವರಿಗೆ ಯೋಗ್ಯವಾದಂಥ ಗತಿಯನ್ನು ಕೊಡುವ ಸಂಹಾರ ಕರ್ಮೋದ್ಯುತಮ್ ಹೃಷ್ಟ ಪುಷ್ಟ ಅನುಶಿಷ್ಟ ಪ್ರಜಾ ಸಂಶ್ರಯಂ ಹೃಷ್ಟ ಪುಷ್ಟ ಇದಕ್ಕೆ ಸಾಮಾನ್ಯ ಅರ್ಥ ಚಿತ್ತರಾದಂಥದ್ದು ಇದು ಬೇರೆ ಎಲ್ಲ ಅರ್ಥ ಇದೆ ಅದು ಬಿಡಿ ಇಲ್ಲಿ ಹೃಷ್ಟ ಪುಷ್ಟ ಅಂತ ಹೇಳಿದ್ರೆ ಒಳ್ಳೆಯ ಅರ್ಥ ಏನು ಕೇಳಿದರೆ ಹೃಷ್ಟ ಅಂತ ಹೇಳಿದರೆ ಭಗವಂತ ಯಾವಾಗಲೂ ಸಂತೋಷವಾಗಿರ್ತಕ್ಕಂಥವ ಅವನ ಆನಂದಕ್ಕೆ ಎಡೆ ಇಲ್ಲ ಹೃಷ್ಟ ಆ ಹೃಷ್ಟನಿಂದ ಪುಷ್ಟನಾದವ ಜ್ಞಾನ ಭಕ್ತಿಯಾದಿಗಳನ್ನು ಸಂಪಾದನೆ ಮಾಡಿಕೊಂಡವ ಯಾರು ವಾಯುದೇವರು ಮುಖ್ಯ ಪ್ರಾಣ ಹೃಷ್ಟ ಪುಷ್ಟ ಅನುಶಿಷ್ಟ ಅವನನ್ನು ಅನುಸರಿಸಿದವನು ಅವನ ಒಂದು ಶಿಷ್ಯತ್ವವನ್ನು ವಹಿಸಿಕೊಂಡಂಥ ಯಾವ ದೇವತಾದಿ ಸಜ್ಜನ ವರ್ಗ ಇದೆ ಆ ಎಲ್ಲ ವರ್ಗಕ್ಕೆ ಅನುಶಿಷ್ಟ ಪ್ರಜಾ ಯಾರ ಅಂತ ಇದ್ದಾರೆ ಪ್ರಜ್ಞಾವಂತ ಅವನ ಶಿಷ್ಯಕೋಟಿ ಅಥವಾ ಭಕ್ತರು ಯಾರಿದ್ದಾರೆ ಅವರಿಗೆ ಸಂಶ್ರಯ ಆಶ್ರಯ ಅದು ವಾಯುದೇವರ ಭಕ್ತರಿಗೆ ಆಶ್ರಯ ಇಲ್ಲಿ ಪ್ರಜಾ ಸಂಶ್ರಯಂ ಅಂತ ಹೇಳಿದ್ದಾರೆ ಪ್ರಜಾ ಅಂತ ಹೇಳಿದರೆ ಪ್ರಜ್ಞೆ ಇರತಕ್ಕಂಥವ್ರು ಅಂತ ಅರ್ಥ ಪ್ರಕರ್ಷವಾದಂಥ ಜ್ಞಾನ ಇರತಕ್ಕಂತಹ ಸುಜೀವಿಗಳು ಅಂತ ಅರ್ಥ ಅಂಥವ್ರಿಗೆ ಆಶ್ರಯ ವಾಯುದೇವರಿಗ ಕೆಲವರು ಹನುಮಂತನ ಭಕ್ತರು ತುಂಬ ಜನ ಇದ್ದಾರೆ ಅವರಿಗೆ ಹನುಮಂತನ ಸ್ವರೂಪ ಏನು ಗೊತ್ತಿರೋದಿಲ್ಲ ಒಂದೇ ಜನ್ಮದಲ್ಲೂ ಗೊತ್ತಾಗಲೇಬೇಕೆಂಬುದು ನಿಯಮ ಏನಲ್ಲ ಅದು ಗೊತ್ತಿಲ್ಲದೆ ಇರುವಂಥದ್ದು ಅಪರಾಧ ಅಂತಲ್ಲ ಅಂತೂ ಆ ಸ್ವರೂಪ ಯಾವ ಕಾಲದಲ್ಲೂ ಅವರಿಗೆ ತಿಳಿಯದೆ ಕೇವಲ ಮೂಢಭಕ್ತಿಯಲ್ಲಿ ಯಾರಿರ್ತಾರೆ ಅಂಥವರಿಗೂ ಆಶ್ರಯ ಅಂತಲ್ಲ ಯಾರು ವಾಯುದೇವರ ಪ್ರಜೆಗಳಿರ್ತಾರೋ ಅವನನ್ನು ತಿಳಿದವರು ಇರ್ತಾರೋ ಅವನು ಭಗವಂತನ ದೂತ ಭಗವಂತನ ಆಜ್ಞಾಪಾಲಕ ಭಗವಂತನ ಮುಖ್ಯ ಪ್ರತೀಕ ಎಲ್ಲರಿಗೂ ಮೂಲ ಗುರು ಇತ್ಯಾದಿ ತಿಳಿದು ವಾಯುದೇವರನ್ನು ಆಶ್ರಯ ಮಾಡಿದಂತಹ ಸುಜೀವಿಗಳಿಗೆ ಸಂಶ್ರಯ ಆಶ್ರಯವನ್ನು ಕೊಡುವಂಥವ ಪ್ರೀಣಯಾಮಹ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ ಇಂತಹ ವಾಯುದೇವರಿಗೂ ಆಶ್ರಯನಾದಂತಹ ವಾಸುದೇವನನ್ನು ಅಲ್ಲಿ ವಾಸುದೇವ ಎನ್ನುವಂಥ ಇದೆ ಅದು ಯಾಕೆ ಆ ಶಬ್ದ ಹೇಳಿದ್ರೆ ಅಂತ ಹೇಳಿದರೆ ವಂ ಅಂತ ಹೇಳಿದರೆ ಜ್ಞಾನ ಅಂತ ಅರ್ಥ ವಂ ವಾತಿ ಯೇ ಯೇ ಗತ್ಯರ್ಥಕಾ ತೇ ಜ್ಞಾನಾರ್ಥಕಾ ವಂ ಜ್ಞಾನಸ್ವರೂಪನಾದಂತಹ ಅಸು ಅಸು ಅಂತ ಹೇಳಿದರೆ ಪ್ರಾಣ ತುಂಬಿ ತುಳುಕುವಂತಹ ಜ್ಞಾನದ ಮಡುವಾದಂತಹ ಪ್ರಾಣನಿಗೆ ದೇವ ವಾಸುದೇವನರು ವಾಯುದೇವರ ಸ್ವಾಮಿ ಅಂತ ಅಭಿಪ್ರಾಯ ಹೀಗೆ ದೇವತಾ ಮಂಡಲ ಖಂಡಮಂಡನಂ ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ ಉನ್ನತ ಜನರು ಅಂತ ಯಾರಿದ್ದಾರೆ ಅವರನ್ನು ಮುಂದಿಟ್ಟುಕೊಂಡು ಪ್ರಾರ್ಥನೆ ಮಾಡಿದರೆ ಆ ಕೆಲಸ ನಡೆಸಿಕೊಡ್ತಾನೆ ಅದಕ್ಕೋಸ್ಕರವೇ ಕೃಷ್ಣಾವತಾರ ಕಾಲದಲ್ಲಿ ಭೂದೇವಿ ತಾನೇ ಹೋಗಲಿಲ್ಲ ವೈಕುಂಠಕ್ಕೆ ಪ್ರಾರ್ಥನೆ ಮಾಡುವುದಕ್ಕೋಸ್ಕರ ಬ್ರಹ್ಮದೇವರನ್ನು ಮುಂದಿಟ್ಟುಕೊಂಡು ಹೋದಲು ಕೆಲಸ ಸಕ್ಸಸ್ ಆಗ್ತದೆ ಅಂತೇಳಿ ಅವಳಿಗೂ ಗೊತ್ತು ದೊಡ್ಡ ವ್ಯಕ್ತಿಗಳನ್ನು ಜ್ಞಾನಿಗಳನ್ನು ಎದುರಿಟ್ಟುಕೊಂಡು ಪ್ರಾರ್ಥನೆ ಮಾಡಿದರೆ ನಮ್ಮ ಪ್ರಾರ್ಥನೆಗೊಳಿತಾರೆ ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ ಏನೇನು ಬೇಡಿಕೆಗಳಿವೆ ಅದು ನಡೆದೇ ಹೋಗ್ತದೆ ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ ಸನ್ನತ ಅಲೌಕಿಕ ಆನಂದದ ಶ್ರೀಪದಂ ಸನ್ನತ ಯಾರು ಸಮ್ಯಕ್ ನತರಾಗಿದ್ದಾರೋ ಅನ್ಯಥಾ ಶರಣಂ ನಾಸ್ತಿ ನೀನೂ ಒಂದು ದೇವರು ಮತ್ತೊಬ್ಬನೂ ಒಂದು ದೇವರು ಹೇಳಿದ್ರೆ ಪ್ರಯೋಜನ ಇಲ್ಲ ಸನ್ನತ ಮುಖ್ಯ ಶರಣ ನೀನೆ ಮುಖ್ಯ ಸ್ವಾಮಿ ನೀನೆ ಮಮಸ್ವಾಮಿ ಹರಿರ್ನಿತ್ಯಂ ಉಳಿದಂಥ ದೇವತೆಗಳೆಲ್ಲ ನಿನ್ನ ಭಟರು ಅವರಿಗೆಲ್ಲ ಮುಖ್ಯ ಸ್ವಾಮಿತ್ವ ಇಲ್ಲ ನಿನ್ನ ಅಧೀನರು ಅವರೆಲ್ಲ ಮುಖ್ಯವಾಗಿ ನಾನು ನಿಮ್ಮ ನಿನ್ನನ್ನೇ ಆಶ್ರಯ ಮಾಡ್ತೇನೆ ಅಂತ ಹೇಳ್ಕೊಂಡು ತಿಳಿದು ಸನ್ನತರು ಯಾರಿದ್ದಾರೋ ಅವರಿಗೆ ಅಲೌಕಿಕವಾದಂತಹ ಆನಂದವನ್ನು ಕೊಡ್ತಾನೆ ಶ್ರೀಪದ ಅವರ ಸಂಪದ್ಭರಿತವಾದಂತಹ ಮೋಕ್ಷ ಎನ್ನುವಂತಹ ಪದವನ್ನು ಕೊಡ್ತಾನೆ ಅಂತಹ ಶ್ರೀಪದ ಇರುವವ ಅಂತ ಅರ್ಥ ಅಂತೂ ಇವರ ಅಭಿಪ್ರಾಯ ಅಷ್ಟೇ ಯಾರು ಸನ್ನದ್ಧರಾಗಿರ್ತಾರೋ ತುಂಬ ಭಕ್ತಿ ಮಾಡಬೇಕು ಅದಕ್ಕೋಸ್ಕರವೇ ಬೇರೆ 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 ವಿಧಾನಗಳು ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿವೆ ಭಕ್ತಿ ಯಾವ ರೀತಿ ಇರಬೇಕಂತ ಹೇಳಿದರೆ ಧ್ಯಾನ ಕಾಲದಲ್ಲಿ ದೇವರನ್ನು ನೆನವರಿಕೆ ಮಾಡಿಕೊಳ್ಳುತ್ತಾ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಬೇಕು ಅಂತಹ ಭಕ್ತಿ ಬೇಕು ಅಂತಹ ಭಕ್ತಿಗೆ ಭಗವಂತ ಒಳ್ಳೆಯಂಥ ಸನ್ನತ ಅಂತ ಹೇಳಿದ್ರೆ ಹಾಗೆ ಆ ಭಕ್ತಿ ಬರುವುದಕ್ಕೋಸ್ಕರವೇ ನಾನಾ ವಿಧ ಪ್ರಯೋಗಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಪೂಜೆ ಇರ್ಬೋದು ಬೇರೆ ಬೇರೆ ರೀತಿಯ ಪೂಜೆ ಅಭಿಷೇಕ ಅಲಂಕಾರ ನೈವೇದ್ಯ ನೀರಾಜನ ಅದರಲ್ಲಿ ತುಂಬ ವೈಭವ ಇರ್ತದೆ ಆ ಕಾಲದಲ್ಲಿ ವಾದ್ಯ ಘೋಷ ಎಲ್ಲ ಇರ್ತದೆ ಯಾಕೆ ಕೇಳಿದರೆ ಆ ಭಕ್ತಿ ಉದ್ರೇಕ ಆಗಬೇಕಾದ್ರೆ ಒಳಗಿದು ಇಂಥದ್ದೆಲ್ಲ ಬೇಕು ಹೊರಗಿದು ಆಮೇಲೆ ಜಪ ಜಪದ ಪೂರ್ವದಲ್ಲಿ ಧ್ಯಾನವನ್ನು ಹೇಳ್ತಾರೆ ಆ ಧ್ಯಾನ ಯಾಕೆ ಕೇಳಿದ್ರೆ ಇಂಥ ಒಂದು ಸ್ವರೂಪದಲ್ಲಿ ಭಗವಂತ ಇದ್ದಾನೆ ಆ ಸ್ವರೂಪ ಅದು ಸುಳ್ಳಲ್ಲ ಅದು ಅದು ಪಾರಮಾರ್ಥಿಕವಾಗಿರುವಂಥದ್ದು ಅಂಥೇಳಿ ಉಪಾಸನೆ ಮಾಡಿ ಯಾರು ಸನ್ನತರಾಗಿರ್ತಾರೋ ಅಂಥವರಿಗೆ ಅಲೌಕಿಕವಾದಂಥ ಆನಂದ ಸಿಕ್ಕೇ ಸಿಗ್ತದೆ ಮೋಕ್ಷ ಎನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು ಅಭಿಪ್ರಾಯ ಭಿನ್ನ ಕರ್ಮಾಶಯ ಪ್ರಾಣಿ ಸಂಪ್ರೇರಕಂ ಈ ಲೋಕದಲ್ಲಿ ಬೇರೆ 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 ರೀತಿಯಂತಹ ಪ್ರಾಣಿಗಳಿದ್ದಾರೆ ಅದರ ಕರ್ಮಗಳು ಬೇರೆ ಎಷ್ಟು ವಿಚಿತ್ರ ಅಂತ ಹೇಳಿದ್ರೆ ನೋಡಿ ಈ ಲೈಟಿಗೆಲ್ಲ ಆ ಹುಳಗಳೆಲ್ಲ ಬರ್ತವೆ ಅವಕ್ಕೆ ಪ್ರೇರಣೆ ಅದು ಅದು ಏನೋ ಒಂದು ಹಿತ ಆಗ್ತದೆ ಅವಕ್ಕೆ ಆ ಲೈಟಿಗೆ ಹತ್ರ ಬರೋದ್ರಿಂದಾಗಿ ಮತ್ತು ಇರುವೆಗಳಿರ್ಬೋದು ಕಾಡಲ್ಲಿ ವಾಸ ಮಾಡುವಂತಹ ಉಗ್ರ ಮೃಗಗಳಿರ್ಬೋದು ನಾವು ಸಾಕುವಂಥ ಪ್ರಾಣಿಗಳಿರ್ಬೋದು ಮನುಷ್ಯರಿರ್ಬೋದು ಪ್ರತಿಯೊಂದು ಸಹ ಇಷ್ಟು ವೈವಿಧ್ಯಮಯವಾದಂಥ ಜಗತ್ತಿದೆ ಆ ವೈವಿಧ್ಯಮಯವಾದಂಥ ಏನು ವಿಭಾಗ ಇದೆ ಅದರಲ್ಲೂ ಒಂದು ಜೀವಕ್ಕಿಂತ ಮತ್ತೊಂದು ಜೀವ ಭಿನ್ನ ಒಂದಕ್ಕಿಂತ ಮತ್ತೊಂದು ಕರ್ಮ ಭಿನ್ನ ಒಬ್ಬನಿಗೆ ಅಧ್ಯಾತ್ಮದಲ್ಲಿ ಇಷ್ಟೇ ಇರ್ಬೋದು ಮತ್ತೊಬ್ಬರಿಗೆ ಲೌಕಿಕ ಪ್ರಪಂಚದಲ್ಲಿ ಇಷ್ಟೇ ಇರ್ಬೋದು ಒಬ್ಬರಿಗೆ ತಿನ್ನುವುದಿಷ್ಟ ಒಬ್ಬರಿಗೆ ಕುಡಿಯುವುದಿಷ್ಟ ಒಬ್ಬರಿಗೆ ತಿರುಗಾಡುವುದಿಷ್ಟ ಎಷ್ಟು ರೀತಿಯ ಭಾವನೆಗಳು ಜೀವರಲ್ಲಿ ಒಂದೊಂದು ಪ್ರಾಣಿಯ ವಿಭಾಗ ನೋಡಿ ಆ ಪ್ರಾಣಿಯ ಕರ್ಮಕ್ಕೆ ಸರಿಯಾಗಿ ಅದನ್ನು ಪ್ರಚೋದನೆ ಮಾಡಬೇಕಲ್ಲ ಒಂದು ಬಾತುಕೋಳಿ ಮೊಟ್ಟೆ ಒಡೆದ ನಂತರ ನೇರ ಅದು ನೀರಿಗೆ ಹೋಗ್ತದೆ ಮೇಲೆ ಬರುವುದಿಲ್ಲ ಅದು ಪ್ರಚೋದನೆ ಮಾಡಬೇಕಲ್ಲ ದೇವರು ಭಿನ್ನ ಕರ್ಮಾಶಯ ಪ್ರಾಣಿ ಸಂಪ್ರೇರಕ ಚೆನ್ನಾಗಿ ಪ್ರೇರಣೆ ಮಾಡುವ ಎಂದೂ ಸಮೇತ ವಿರುದ್ಧವಾಗಿ ಪ್ರಚೋದನೆ ಮಾಡುವುದಿಲ್ಲ ಒಂದು ಗೋವಿಗೆ ಹುಲ್ಲು ತಿನ್ಬೇಕಂತೇಳಿಯೇ ಪ್ರಚೋದನೆ ಮಾಡ್ತಾನೆ ಹುಲಿಗೆ ಮಾಂಸ ತಿನ್ನಬೇಕಂತೇಳಿಯೇ ಪ್ರಯೋಜನ ಮಾಡಿ ಪ್ರಚೋದನೆ ಮಾಡ್ತಾನೆ ಒಂದು ಸೊಳ್ಳೆ ಸ ಸಣ್ಣ ಪುಟ್ಟ ನೀವು ಒಂದು ವೈರಸ್ ತಗೊಳ್ಳಿ ಅದು ಒಂದು ಬಹಳ ಸಣ್ಣ ಪ್ರಾಣಿ ಒಂದು ನೊಣ ಒಂದು ಹುಟ್ಟಿದೆ ಒಂದು ಗಟಾರದಲ್ಲೂ ಒಂದು ನೊಣ ಇದೆ ಒಂದು ನುಸಿ ಇದೆ ಒಂದು ಯಾವುದೋ ಒಂದು ಗೊಚ್ಚೆ ಗುಂಡಿಯಲ್ಲೂ ಒಂದು ನುಸಿ ಇದೆ ಆ ನುಸಿಯಲ್ಲೂ ಭಗವಂತನ ಸನ್ನಿಧಾನ ಇದೆ ಅದು ಏನು ಮಾಡ್ತದೆ ಸೀದಾ ಗಟಾರದಲ್ಲಿ ಹುಟ್ಟಿದಂಥ ಆ ಸೊಳ್ಳೆ ಬಂದು 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 ಎಲ್ಲಿ ಯಾವ ಜೀವ ಎಲ್ಲಿ ದೇಹ ಸಿಗ್ತದೆ ಕಂಡು ಅದು ಮನುಷ್ಯನನ್ನೋ ಅಥವಾ ಯಾವುದೋ ಪ್ರಾಣಿಯನ್ನೋ ಚುಚ್ಚಿ ಆ ರಕ್ತವನ್ನು ಹೇಳ್ತದೆ ಭಿನ್ನ ಕರ್ಮಾಶಯ ಪ್ರಾಣಿ ಈ ಕರ್ಮವನ್ನು ಮಾಡಿಸುವ ದೇವರೇ ಆಶ್ಚರ್ಯ ಎಲ್ಲ ಇದು ಪ್ರತಿ ಜೀವರಲ್ಲಿ ನಿಂತು ಅವರವರ ಕರ್ಮಗಳನ್ನು ಪ್ರಚೋದನೆ ಮಾಡಿ ಅವರಿಗೆ ಹಿತವನ್ನು ಕೊಡುವ ಭಿನ್ನ ಕರ್ಮಾಶಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸೀತಂ ಇದು ಈ ಕಾಲದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಹಿಂದಿನ ಕಾಲ ಹೇಗೆ ಕೇಳಿದರೆ ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ ನಾಲ್ಕು ಜನ ಬ್ರಾಹ್ಮಣರು ಅಥವಾ ವಿದ್ವಾಂಸರು ಒಟ್ಟಾದರು ಅಂತೇಳಿ ಆದರೆ ತನ್ನ ಖಿನ್ನ ಇತಿ ವಿದ್ವತ್ಸು ಮೀಮಾಂಸಿತಂ ವಿದ್ವಾಂಸರು ನಾಲ್ಕು ಜನ ಒಟ್ಟಾದರು ಅಂತೇಳಿ ಆದರೆ ಪರಬ್ರಹ್ಮನ ಬಗ್ಗೆಯೇ ಚರ್ಚೆ ಅವನ ಗುಣಗಳ ಬಗ್ಗೆ ಅವನ ಸ್ವರೂಪದ ಬಗ್ಗೆ ಅವನ ಕ್ರಿಯೆಗಳ ಬಗ್ಗೆ ಚರ್ಚೆ ನೋಡಿ ಇಲ್ಲಿ ಹೀಗೆ ಹೇಳಿದ್ದಾರೆ ಅಲ್ಲಿ ಹೀಗೆ ಹಾಗಾಗಿ ದೇವರು ಹೀಗೆ ಇರಲೇಬೇಕು ಈ ಶಾಸ್ತ್ರದಲ್ಲಿ ಹೀಗೆ ಹೇಳಿದ್ದಾರೆ ಹಾಗಾಗಿ ಇದೇ ರೀತಿ ಇರಬೇಕು ಈ ರೀತಿ ಚರ್ಚೆ ಆಗ್ತಿತ್ತು ಈಗ ಅದು ಕಾಣುವುದಿಲ್ಲ ಈಗ ನಾಲ್ಕು ಜನ ಒಟ್ಟಾದರೆ ಯಾರ್ಯಾರದ್ದೋ ಸುದ್ದಿ ಆದರೆ ಆಚಾರ್ಯರು ನಮಗೆ ಆಜ್ಞೆ ಕೊಡ್ತಾ ಇದ್ದಾರೆ ನಾಲ್ಕು ಜನ ಒಟ್ಟಾದಂತಲಿ ಆದರೆ ಭಗವಂತನ ಬಗ್ಗೆ ವಿಚಾರ ಮಾಡಿ ಅಂತ ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ ನೀವು ವಿದ್ವಾಂಸರು ಅಂತ ಎಣಿಸ್ಕೊಳ್ಬೇಕೋ ನಿಮ್ಮಲ್ಲಿ ವಿದ್ವತ್ತು ಉಂಟು ಅಂತೇಳಿ ನಿಮಗೆ ನಾಲ್ಕು ಜನ ಹೇಳಬೇಕೋ ಅಥವಾ ನಿಮ್ಮ ಅದು ನಿಮಗೂ ಗೋಚರಕ್ಕೆ ಬರಬೇಕೋ ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಮ್ಮ ಆ ವಾಸುದೇವನ ಬಗ್ಗೆ ವಿಚಾರ ಮಾಡಿರಿ ಇದ್ರ ನೀವು ಅಲ್ಲ ಅಂತ ಹೇಳ್ಕೊಂಡು ಆಚಾರ್ಯರ ಅಭಿಪ್ರಾಯ ಆಚಾರ್ಯರಂತೂ ಸರ್ಟಿಫಿಕೇಟ್ ಕೊಡುವುದಿಲ್ಲ ಈ ಥರ ಲೌಕಿಕವಾದಂಥ ವ್ಯವಹಾರವನ್ನೇ ಮಾಡೋರು ಲೌಕಿಕ ವ್ಯವಹಾರ ಆಗೋದಿಲ್ಲ ಅದು ಪ್ರಶ್ನೆ ಅಲ್ಲ ಆದರೆ ಅದು ಭಗವಂತನ ಸಂಬಂಧ ತರುವ ಹಾಗೆ ಮಾತಾಡಬೇಕು ಅಂಥದ್ದನ್ನು ಆಚಾರ್ಯರು ಅಪೇಕ್ಷೆ ಪಡ್ತಾರೆ ಭಗವಂತ ಅಪೇಕ್ಷೆ ಪಡ್ತಾನೆ ಪ್ರೀಣಯಾಮಾಸುದೇವ ವಿಪ್ರಮುಖ್ಯೈ ಸಹ ಸದಾ ವೇದವಾದ ಉನ್ಮುಖೈ ಸುಪ್ರತಾಪೈ ಕ್ಷಿತೀಶೇಶ್ವರೈ ಅರ್ಚಿತ ಇಲ್ಲಿ ಆಯಾ ವರ್ಣದವರಿಗೇನು ಕರ್ತವ್ಯ ಅಂತ ಹೇಳ್ಕೊಂಡು ಸೂಕ್ಷ್ಮದಲ್ಲಿ ತಿಳಿಸ್ತಾ ಇದ್ದಾರೆ ವಿಪ್ರಮುಖ್ಯೈ ವೇದವಾದ ಉನ್ಮುಖೈ ಅರ್ಚಿತ ಬ್ರಾಹ್ಮಣರಿಂದ ವೇದಾದಿಗಳಿಂದ ಅರ್ಚಿತ ಅಂದರೆ ಜ್ಞಾನಮಾರ್ಗದಲ್ಲಿ ರಥರಾಗಿ ಬ್ರಾಹ್ಮಣರು ಅವನನ್ನು ಸ್ತುತಿಪಡಿಸಬೇಕು ಅಂತ ಹೇಳ್ಕೊಂಡು ಆಚಾರ್ಯ ಅಭಿಪ್ರಾಯ ಸುಪ್ರತಾಪೈ ಕ್ಷಿತೀಶೇಶ್ವರೈ ಅರ್ಚಿತಂ ಚಕ್ರವರ್ತಿಗಳಿಂದ ಅವರ ಪ್ರತಾಪದಿಂದಲೇ ಅರ್ಚಿಸಲ್ಪಡಲಿ ಭಗವಂತ ಆಯಾ ಜಾತಿಗೆ ಆಯಾ ವರ್ಣಕ್ಕೆ ಕರ್ತವ್ಯವನ್ನು ಶಾಸ್ತ್ರಗಳು ವಿಧಾನ ಮಾಡಿವೆ ಅವರ ಸ್ವೇ ಸ್ವೇ ಕರ್ಮಣಿ ಅಭಿರತಃ ಸಂಸಿದ್ಧಿಂ ಯಾತಿ ಎಷ್ಟು ಕೇಳಿದ್ರೆ ಈಗ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವರಿಗೂ ಆಯಾ ಅನುಷ್ಠಾನಗಳಿವೆ ಬ್ರಾಹ್ಮಣರಿಗೆ ಜ್ಞಾನ ಮತ್ತು ವಯದೋಕ್ತ ಕರ್ಮಗಳು ಇದರಲ್ಲಿ ವಿಶೇಷ ಅಧಿಕಾರ ಕ್ಷತ್ರಿಯರಿಗೆ ದೇಶ ರಕ್ಷಣೆ ಯುದ್ಧ ಇದು ವಿಶೇಷ ಕರ್ಮ ಆದರೆ ಅವರಿಗೂ ತಪಾದಿಗಳಿವೆ ಕ್ಷತ್ರಿಯರಿಗೆ ಅವರಿಗೂ ಗಾಯತ್ರಿ ಮಂತ್ರೋಪದೇಶ ಇದೆ ನಿತ್ಯ ಅವರದ್ದು ಜಪ ಇದೆ ದೇವರ ಪೂಜೆ ಇದೆ ಔಪಾಸನೆ ಇದೆ ಯಜ್ಞ ಇದೆ ಪಾಂಡವರು ಅಜ್ಞಾತವಾಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅವರ ಅಗ್ನಿಗಳನ್ನೆಲ್ಲ ಧೌಮ್ಯರಿಗೆ ಕೊಟ್ಟು ಹೋದರು ಅಂತಿದೆ ಅಗ್ನಿಹೋತ್ರದ ಅಗ್ನಿಯನ್ನು ಯಾಕಂದರೆ ಅಲ್ಲಿ ವೇಷ ಮರೆಸಿಕೊಂಡಿರುವಾಗ ಅಗ್ನಿಹೋತ್ರ ಮಾಡಲಿಕ್ಕೆ ಬರುವುದಿಲ್ಲ ಗೊತ್ತಾಗಿಬಿಡ್ತದೆ ಕ್ಷತ್ರಿಯರು ಅಂತ ಹೇಳ್ಕೊಂಡು ಅದಕ್ಕೋಸ್ಕರ ಕೊಟ್ಟು ಹೋದರು ಅಂತೇಳಿದೆ ಅಂತೂ ಕ್ಷತ್ರಿಯರಿಗೂ ಸಮೇತ ಆ ಎಲ್ಲ ಕರ್ಮಗಳಿವೆ ಆದರೆ ಆಶ್ಚರ್ಯ ಆಗ್ಬೋದು ಶಾಸ್ತ್ರದ ಪ್ರಕಾರ ಏನು ಕೇಳಿದ್ರೆ ಒಬ್ಬ ಕ್ಷತ್ರಿಯ ಬೆಳಿಗ್ಗೆ ಒಬ್ಬ ದೇಶವನ್ನು ಆಳ್ತಕ್ಕಂಥ ಒಬ್ಬ ರಾಜ ಬೆಳಿಗ್ಗೆ ಸ್ನಾನ ಮಾಡಿ ಜಪ ಮಾಡಿ ಜಪ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳುವ ಗಾಯತ್ರಿಯಾದಿ ಮಂತ್ರಗಳನ್ನು ಜಪ ಮಾಡಿ ತರ್ಪಣ ಕೊಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳುವ ಯಾರೋ ಒಬ್ಬ ದೂತ ಬಂದು ಹೇಳಿದ ಆ ಕ್ಷಣ ಯುದ್ಧ ಘೋಷಣೆ ಶತ್ರುಗಳ ಆಕ್ರಮಣ ಆಗಿದೆ ಕೋಟೆ ಒಡಿತಾ ಇದ್ದಾರೆ ಅಂತ ಹೇಳಿದರೆ ಅವ ಕ್ರೌಳಿಗೆ ಸೋಟು ಬಿಸಾಡಿ ಓಡಿ ಹೋಗಬೇಕು ದೋಷವೇ ಇಲ್ಲ ಅವ ಅಲ್ಲಿಗೆ ಗಾಯತ್ರಿ ಮಂತ್ರ ನೂರ ಎಂಟು ಮಾಡಿದ್ದಾನೆ ತರ್ಪಣ ಅರ್ಧಂಬರ್ಧ ಆಗ್ತಾ ಅಂತ ಹೇಳಿದ್ರೆ ಅಷ್ಟೇ ಆ ದಿವಸದ ಕರ್ತವ್ಯ ಅವನಿಗೆ ಮುಗಿದೋಯ್ತು ಅದನ್ನಲ್ಲೇ ಬಿಸಾಡಿ ಓಡಿದ್ರು ದೇವರು ತಪ್ಪು ಹಿಡಿಯುವುದಿಲ್ಲ ಯಾಕೆ ಸುಪ್ರತಾಪೈಹಿ ಕ್ಷಿತೀಶೇಶ್ವರೈಹಿ ಅರ್ಚಿತ ಅವರ ಕರ್ತವ್ಯ ಮುಖ್ಯವಾದ ಕರ್ತವ್ಯವೇ ರಕ್ಷಣೆ ಉಳಿದಂಥ ತಮ್ಮನ್ನು ನಂಬಿದವ್ರನ್ನೆಲ್ಲ ರಕ್ಷಣೆ ಮಾಡಬೇಕು ಇದು ದೇವರದ್ದು ಅಭಿಪ್ರಾಯ ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಅದೇ ಮಾಡಬೇಕು ಅಂತೇಳು ಹಾಗೆ ಸುಪ್ರತಾಪಿ ಕ್ಷಿತೀಶೇಶ್ವರಯ್ಯ ಅರ್ಚಿತಂ ಉಪಲಕ್ಷಣವಾಗಿ ವೈಶ್ಯರ ಕರ್ತವ್ಯ ಶೂದ್ರರ ಕರ್ತವ್ಯ ಅಲ್ಲ ಆದರೆ ಏನು ವಿಚಾರ ಅನ್ಕೆಂಡ್ರೆ ಅರ್ಚಿತಂ ಆಯಾ ನಿಮ್ಮ ನಿಮ್ಮ ಕರ್ತವ್ಯಗಳನ್ನು ನೀವು ನೀವು ಮಾಡಿ ಭಗವಂತನ ಪೂಜೆ ಅಂತ ತಿಳಿದು ಮಾಡಿ ಅಂತ ಹೇಳ್ಕೊ ಅದು ಯಾವುದು ಆವಾಗ ಬಂಧನ ಆಗುವುದಿಲ್ಲ ಒಬ್ಬ ಕ್ಷತ್ರಿಯ ಆದಿಸ ಯುದ್ಧಕ್ಕೆ ಹೊರಟು ಸಹಸ್ರ ಸಹಸ್ರ ಜ ಜನರ ತಲೆ ಕಡಿದ್ರೂ ಸಮೇತ ಅದು ಹಿಂಸೆ ಪ್ರಯುಕ್ತ ಪಾಪ ಅಂತ ಅನಿಸೋದೇ ಇಲ್ಲ ನನಗೆ ಬಂಧಕ ಆಗುವುದೇ ಇಲ್ಲ ಎಷ್ಟು ಜನರನ್ನು ಕೊಂದರೂ ಪಾಪ ಬರೋದಿಲ್ಲ ಯಾವಾಗ ಪಾಪ ಬರೋದಿಲ್ಲ ಇದು ಭಗವಂತನ ಪೂಜೆ ಅಂತ ತಿಳಿದ್ರೆ ಮಾತ್ರ ಇಲ್ಲದಿದ್ರೆ ಬಂಧನವೇ ಏನು ಮಾಡಿದ್ರೂ ಬಂಧನ ಆಗ್ತದೆ ಹಾಗೆ ಕ್ಷಿತೀಶೇಶ್ವರಯ್ಯ ಅರ್ಚಿತ ಅಪ್ರತರ್ಕ್ಯೋರು ಸಂವಿದ್ಗುಣಂ ನಿರ್ಮಲಂ ಅಪ್ರತರ್ಕ್ಯವಾದಂತಹ ಗುಣಗಳಿಂದ ಅರ್ಚಿತನಾದವ ನೋಡಿ ವೇದ ಹೇಳ್ತದೆ ನೈಷಾ ತರ್ಕೇಣ ಮತಿರಾಪನೇಯ ತರ್ಕದಿಂದ ಭಗವಂತನ ಜ್ಞಾನ ಬರುವುದಕ್ಕೆ ಸಾಧ್ಯವೇ ಇಲ್ಲ ತರ್ಕ ಎನ್ನುವಂಥದ್ದು ಬಹಳ ದುರ್ಬಲವಾದದ್ದು ತಾರ್ಕಿಕರು ತಾರ್ಕಿ ತರ್ಕ ಮತ ಅಂತ ಹೇಳ್ಕೊಂಡೊಂದು ಮತ ಇತ್ತು ಈ ದೇಶದಲ್ಲಿ ಆ ತಾರ್ಕಿಕರು ತರ್ಕದಿಂದ ಭಗವಂತನನ್ನು ಸಿದ್ಧ ಮಾಡಿದ್ದಾರೆ ಈಶ್ವರನನ್ನು ಸಿದ್ಧ ಮಾಡಿದ್ದಾರೆ ಅವರ ಅನುಮಾನ ಏನು ಕೇಳಿದ್ರೆ ಕ್ಷಿತ್ಯಂಕುರಾಧಿಕಂ ಸಕರ್ತೃಕಂ ಕಾರ್ಯತ್ವಾತ್ ಘಟವತ್ ಅದರ ಅಭಿಪ್ರಾಯ ಇಷ್ಟೇ ನಾವೇನು ಲೋಕದಲ್ಲಿ ಹೇಳ್ತೇವೆ ಅದೇ ಮಾತು ಇಂಥ ದೊಡ್ಡ ಜಗತ್ತು ಇರಬೇಕಾದ್ರೆ ಇದಕ್ಕೊಬ್ಬ ಸೃಷ್ಟಿಕರ್ತ ಇರಬೇಕು ಯಾಕಂತ ಹೇಳಿದ್ರೆ ಒಂದು ಘಟ ಸೃಷ್ಟಿ ಮಾಡಬೇಕಾದ್ರೂ ಒಬ್ಬ ಕುಲಾಲ ಬೇಕಾಗ್ತದೆ ಇಂಥ ದೊಡ್ಡ ಜಗತ್ತಿಗೆ ಒಬ್ಬ ಸೃಷ್ಟಿಕರ್ತ ಇಲ್ಲದೆ ಇರೋದು ಸಾಧ್ಯವಾ ಅಂತ ಹೇಳ್ಕೊಂಡು ಆಚಾರ್ಯ ಹೇಳ್ತಾರೆ ಈ ಅನುಮಾನದಿಂದ ಭಗವಂತನನ್ನು ಸೃ ಸಿದ್ಧ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಸ್ಮತ್ಸಮ್ಮತ ಕರ್ತೃತ್ವ ರಹಿತತ್ವಾತ ತತ್ವ ನಿರ್ಣಯದಲ್ಲಿ ಹೇಳ್ತಾರೆ ಅಸ್ಮತ್ಸಮ್ಮತ ಕರ್ತೃತ್ವ ರಹಿತತ್ವಾತು ನಮಗೆ ಸಮ್ಮತವಾದಂಥ ಕರ್ತೃತ್ವ ಅದರಲ್ಲಿಲ್ಲ ಘಟಪಟಾದಿಗಳಲ್ಲೆಲ್ಲ ನಾವು ಒಪ್ಪತಕ್ಕಂಥ ಕರ್ತೃತ್ವ ಇದೆ ಸಣ್ಣ ವಸ್ತು ಅದು ಆದರೆ ಇಷ್ಟು ದೊಡ್ಡ ವಸ್ತು ತನ್ನಿಂದ ತಾನೇ ಆಗಿರ್ಬೋದಲ್ಲ ಇದಕ್ಕೆ ದೊಡ್ಡ ಕರ್ತೃ ಬೇಕಂತ ಯಾಕೆ ಹೇಳಬೇಕಂತ ಹೇಳಿದ್ರೆ ಆ ಅನುಮಾನ ಬಿದ್ದೋಗ್ತದೆ ಹಾಗಾಗಿ ತರ್ಕದಿಂದ ದೇವ ಒಂದು ತರ್ಕ ಇದ್ರೆ ಅದು ಪ್ರತಿ ತರ್ಕ ಇದ್ದೇ ಇರ್ತದೆ ಆದರೆ ಅಪ್ರತರ್ಕ್ಯ ಊರು ಸದ್ಗುಣ ಅವನಲ್ಲಿ ಗುಣಗಳಿವೆ ಅದು ಅಪ್ರತರ್ಕ್ಯ ತರ್ಕದಿಂದ ಸಿದ್ಧ ಮಾಡುವಂಥದ್ದಲ್ಲ ವೇದದಿಂದ ಸಿದ್ಧ ಮಾಡುವಂಥದ್ದು ಅಪ್ರತರ್ಕ್ಯ ಉರುಸಂ ವಿದ್ಗುಣಂ ನಿರ್ಮಲಂ ಯಾವುದೇ ದೋಷ ಇಲ್ಲ ಸಪ್ರಕಾಶ ಅಜರ ರೂಪಂ ತುಂಬ ಬೆಳಕು ಸುವರ್ಣ ಜ್ಯೋತಿಹಿ ಅಂತ ವೇದ ಹೇಳ್ತದೆ ಬಂಗಾರದ ಬೆಳಕು ಹೊಳೆಯುವಂಥ ಬಣ್ಣ ಕೃಷ್ಣಾವತಾರ ಸಮಾಪ್ತಿಯ ಕಾಲದಲ್ಲಿ ಮುಂದೆ 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 ದೇವರು ಹೋಗ್ತಾ ಇರುವಾಗ ಆ ವೈಕುಂಠಕ್ಕಿಂತ ಎಷ್ಟೋ ಹಿಂದೆ ದೇವತೆಗಳು ಕಣ್ಣು ಕುರುಡಾಗುವಂಥ ಆ ಬೆಳಕನ್ನು ನೋಡಿ ನಿಂತು ಅಂತ ಬರ್ತದೆ ಮುಂದೆ ಹೋಗಲಿಕ್ಕೆ ಆಗಲಿಲ್ಲ ಆ ಬೆಳಕು ಆ ನಂತರ ಚತುರ್ಮುಖ ಬ್ರಹ್ಮದೇವರು ಅವನಿಗೆ ಸಾಮರ್ಥ್ಯ ಇತ್ತ ಬೆಳಕು ಬೆಳಕನ್ನು ನೋಡುವುದಕ್ಕೆ ಹೋದ 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 ವೈಕುಂಠದ ದ್ವಾರದವರೆಗೆ ಹೋದ ಮತ್ತು ಅವನ ಅಲ್ಲಿ ನಿಲ್ತ ಆಮೇಲೆ ಒಳಗೋತ ಅಂಥ ಬೆಳಕು ಸಪ್ರಕಾಶ ಅಜರ ಎಂದು ಮುಪ್ಪು ಇಲ್ಲ ಅನಾದಿ ಕಾಲದಿಂದ ಅನಂತ ಕಾಲದವರೆಗಿದ್ದಾನೆ ಅವನಿಗೆ ವರ್ಷ ಆಗುದಂತಿಲ್ಲ ಸದಾ ತರುಣ ಸಪ್ರಕಾಶ ಅಜರ ಆನಂದರೂಪ ಆನಂದ ಅವನು ತುಂಬಿ ತುಳುಕತಕ್ಕಂಥ ಆನಂದದ ಮಡುವವ ಹಾಗಾಗಿ ಅಂತಹ ಇಷ್ಟು ಗುಣಗಳಿರ್ತಕ್ಕಂಥ ವಾಸುದೇವನನ್ನು ನೀವು ಸ್ಮರಣೆ ಮಾಡಿ ಖಂಡಿತ ಒಳ್ಳೆಯದಾಗ್ತದೆ ಅಂತ ಹೇಳ್ಕೊಂಡು ಆಚಾರ್ಯರದ ಆಜ್ಞೆ ಅತ್ಯಯೋ ಯಸ್ಯ ಕೇನಾಪಿನ ಕ್ವಾಪಿಹಿ ಆಚಾರ್ಯರು ಘೋಷಣೆ ಮಾಡಿಬಿಟ್ಟಿದ್ದಾರೆ ಯಾರಿಂದಲೂ ಅವನನ್ನು ಮೀರುವುದಕ್ಕೆ ಸಾಧ್ಯವೇ ಇಲ್ಲ ನಮಗೆ ವಿಷಯ ಗೊತ್ತುಂಟು ಮನುಷ್ಯರಿಂದಲ್ಲ ಮೀರ್ಲಿಕ್ಕೆ ಬರೋದಿಲ್ಲ ಅದು ಖಂಡಿತ ಯಾರಿಂದಲೂ ಆಗೋದಿಲ್ಲ ದೇವತೆಗಳು ಯಾರಾದ್ರೂ ಪೈಪೋಟಿ ಕೊಟ್ಟಾರ ಅಂತ ಕಂಡು ಅದಕ್ಕೆ ಕೆಲವು ಮಾತುಗಳೆಲ್ಲ ಇವೆ ಪುರಾಣಾದಿಗಳೆಲ್ಲ ಆಗುವುದಿಲ್ಲ ಯಸ್ ಏನಕೇನಾಪಿ ಯಸ್ಯ ಅತ್ಯಯ ನಾಸ್ತಿ ಯಾರ ಮೀರುವಿಕೆ ಯಾರಿಂದಲೂ ಸಾಧ್ಯವಿಲ್ಲವೋ ಅಂತ ವಾಸುದೇವ ನೋಡಿ ನಮ್ಮ ಪುರಾಣದ ಕೆಲವು ವಾಕ್ಯಗಳೆಲ್ಲ ಕಂಡು ಬರ್ತದೆ ಹರಿಹರರೆಲ್ಲ ಒಂದೇ ತ್ರಿಮೂರ್ತಿಗಳೆಲ್ಲ ಒಂದೇ ಎಲ್ಲ ದೇವತೆಗಳು ಒಂದೇ ಎನ್ನುವಂಥ ಮಾತುಗಳೆಲ್ಲ ಕಂಡು ಬರ್ತದೆ ಅದರ ಅಭಿಪ್ರಾಯ ಏನಕ್ಕೆ ಒಂದೇ ಅಂತ ಹೇಳಿದರೆ ಏ ಅವರಿಬ್ಬರೂ ಒಂದೇ ಅಂತ ಹೇಳಿದಾಗೆ ಭಿನ್ನಾಭಿಪ್ರಾಯ ಇಲ್ಲ ಅಂತ ಅಭಿಪ್ರಾಯ ಇಬ್ಬರೂ ಒಂದೇ ಅಂತ ಹೇಳಿದರೆ ಹಾರ್ದೈಕ್ಯ ಅದು ಇಬ್ಬರ ಮನಸ್ಥಿತಿ ಒಂದೇ ಜಗಳ ಆಗೋದಿಲ್ಲ ಇತ್ಯಾದಿ ಅಭಿಪ್ರಾಯ ವೇದ ಹೇಳ್ತದೆ ಅವು ಪರಬ್ರಹ್ಮ ಪರಬ್ರಹ್ಮನ ಲಕ್ಷಣವನ್ನು ವೇದ ಹೇಳುವಾಗ ಇನ್ನೊಂದು ಕಡೆ ಹೇಳ್ತದೆ అజస్య నాభ అధ్యేకం అర్పితం యస్ విశ్వాని భువనాని తస్థు తదేవర్థం తదు సత్యమాహుస్త బ్రహ్మ పరమం కవీనా అజస్య నాభూ అధ్యేకం అర్పితం అర్పిత విశ్వాని భువనాని యార నాభియల్లి లోకాధారవాదంత పద్మదే తదేవ బ్రహ్మ పరమం కవీనా దొడ్డలక్షణదేవృద్దు ನೀವು ಹೀಗೆ ಹೇಳ್ಬೋದಿತ್ತಲ್ಲ ಭಗವಂತನ ಲಕ್ಷಣ ಹಾಗಾಗಿ ಅವ ಅತ್ಯಯ ಅವ ಪರಬ್ರಹ್ಮನಾದ್ದರಿಂದಾಗಿ ಬ್ರಹ್ಮ ವಿಜ್ಞಾನಾದ ವರಿಷ್ಠಂ ಎಲ್ಲರಿಗಿಂತ ಶ್ರೇಷ್ಠ ಅವ ಬೇರೆ ಲಕ್ಷಣ ಯಾವುದು ಹೇಳಲಿಲ್ಲ ಕಮಲಾಕ್ಷ ಅಂತ ಹೇಳ್ಬೋದ ಯಾರ ಕಣ್ಣುಗಳು ಕಮಲನಂತೆ ಅರಳಿವೆಯೋ ಅವ ಪರಬ್ರಹ್ಮ ಅಂತ ಹೇಳಿದ್ರೆ ಅವನ ಹೆಂಡತಿಯೂ ಕಮಲಾಕ್ಷಿಯೇ ಅಷ್ಟು ಮಾತ್ರ ಅಲ್ಲ ಬೇರೆ ಬೇರೆ ದೇವತೆಗಳಲ್ಲೂ ಕಮಲಾಕ್ಷರನ್ನುವಂಥ ಶಬ್ದ ಪ್ರಯೋಗ ಇದೆ ಅದಾಗುವುದಿಲ್ಲ ಇನ್ನು ಯಾರ ಪಾದದಲ್ಲಿ ಶಂಖಚಕ್ರಾದಿ ಚಿಹ್ನೆ ಇದೆಯೋ ಅವ ಪರಬ್ರಹ್ಮ ಅಂತ ಹೇಳುವಂತ ಹೇಳಿದ್ರೆ ಪೃಥು ಮಹಾರಾಜನ ಕಾಲಲ್ಲೂ ಇತ್ತಂತ ಬರ್ತದೆ ಭಗವಂತನ ಆವೇಶದಿಂದ ಆ ಚಿಹ್ನೆಗಳು ಹಾಗಾಗಿ ನಾಭಿ ಪದ್ಮ ಉಂಟಲ್ಲ ಹುಕ್ಕುಳಿನಲ್ಲಿ ಪದ್ಮ ಅದು ಯಾವ ದೇವತೆಗೂ ಇಲ್ಲ ಇದೇ ಸಭೆಯಲ್ಲಿ ಒಬ್ಬರು ಭಾರಿ ಶ್ರೇಷ್ಠವಾದಂಥ ಒಬ್ಬರು ಒಂದು ಮಾತು ಹೇಳಿದ್ರು ವಾಸುದೇವನಿಗೂ ವಾಮದೇವನಿಗೂ ಒಂದು ಸುಮ ವ್ಯತ್ಯಾಸ ದೇವರೇ ನುಡಿಸಿದ್ದವ್ರ ಬಾಯಲ್ಲಿ ಆ ಮಾತನ್ನು ಯಾಕಂದ್ರೆ ದೊಡ್ಡವರ ಬಾಯಲ್ಲಿ ಸಣ್ಣ ಮಾತು ಬರುವುದಿಲ್ಲ ವಾಸುದೇವನಿಗೂ ಕೇಳಲಿಕ್ಕಿಂತ ಹೆಚ್ಚು ವ್ಯತ್ಯಾಸ ಇಲ್ಲ ಅಂತ ಹೇಳಿಕೊಂಡು ವಾಸುದೇವನಿಗೂ ವಾಮದೇವನಿಗೂ ಒಂದು ಸುಮದಷ್ಟೇ ವ್ಯತ್ಯಾಸ ಇಬ್ಬರೂ ಒಂದೇ ಯಾವ ಸುಮ ಅಂಬುದಕ್ಕೂ ಉತ್ತರ ವೇದ ಹೇಳ್ತದೆ ಲೋಕಾಧಾರವಾದಂಥ ನಾಭಿಪದ್ಮ ಉಂಟಲ್ಲ ಅದು ಅದರಿಂದ ವ್ಯತ್ಯಾಸ ಅದು ಪರಬ್ರಹ್ಮನ ಲಕ್ಷಣ ಅದು ಅಜಸ್ಯ ನಾಭು ಅರ್ಪಿತಂ ಯಸ್ಮಿನ್ ವಿಶ್ವಾನಿ ಭುವನಾ ತಸ್ಥು ತದೇವರ್ಥಂ ತದು ಸತ್ಯಮಾಹು ತದೇವ ಬ್ರಹ್ಮ ಪರಮಂ ಕವೀನಂ ವಿದ್ವಾಂಸರು ಒಪ್ಪತಕ್ಕಂಥ ಕವಿಗಳು ಜ್ಞಾನಿಗಳು ಒಪ್ಪತಕ್ಕಂಥ ಪರಬ್ರಹ್ಮ ಯಾರಿಕೆ ಅಂದರೆ ಯಾರ ನಾಭಿಯಲ್ಲಿ ಪದ್ಮ ಇದೆಯೋ ಅವ ಪರಬ್ರಹ್ಮ ವೇದದ ಮಾತು ಇದು ಈ ಈ ಋಕ್ಕನ್ನು ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಎಲ್ಲ ಅಲ್ಲಲ್ಲಿ ಹೇಳ್ತಾರೆ ಇದು ದೊಡ್ಡ ಗಮಕ ಮಹಾನಾರಾಯಣ ಉಪನಿಷತ್ ಬರತಕ್ಕಂಥ ಮಾತಿದೆ ವೇದದ ಮಾತು ಯಾರ ನಾಭಿಯಲ್ಲಿ ಪದ್ಮ ಇದೆ ಹಾಗಾಗಿ ವಾಸುದೇವನಿಗೂ ಆಮದೇವನಿಗೂ ಒಂದೇ ಸಮ ವ್ಯತ್ಯಾಸ ಯಾರಲ್ಲ ಅಂದ್ರೆ ನೂರಕ್ಕೂ ನೂರು ಸತ್ಯ ಯಾವ ಪದ್ಮ ಅಂತ ಬೇಕು ಯಾವ ಸುಮ ಅಂತ ಬೇಕು ಅದು ಲೋಕಾಧಾರವಾದಂಥ ಪದ್ಮ ಹಾಗಾಗಿ ಅವನು ಅತ್ಯಯ ರುದ್ರಾದಿ ಯಾವ ದೇವತೆಯು ಅವನ ಸಮಕಕ್ಷಕ್ಕೆ ಬರುವುದಕ್ಕೆ ಎಂದೆಂದೂ ಸಾಧ್ಯವೇ ಇಲ್ಲ ಇದರಿಂದ ಯಾವ ದೇವತೆಗೆ ಬೇಜಾರೂ ಇಲ್ಲ ಎಲ್ಲರೂ ಅವನ ಭಕ್ತರೇ ಹಾಗಾಗಿ ಅತ್ಯಯೋ ಯಸ್ಯೆ ಕೇನಾಪಿನ ಕ್ವಾಪಿ ಪ್ರತ್ಯಯ ಯದ್ಗುಣೇಶು ಉತ್ತಮಾನಂ ಪರಹ ಯದ್ಗುಣೇಷು ಪರಹ ಪ್ರತ್ಯಯ ಯಾರು ಉತ್ತಮರು ಜ್ಞಾನಿಗಳು ಶ್ರೇಷ್ಠರಂತಿದ್ದಾರೋ ಅವನಿಗೆ ಅವರಿಗೆ ಅವನ ಗುಣಗಳಲ್ಲಿ ಪರ ಶ್ರೇಷ್ಠವಾದಂಥ ನಂಬಿಕೆ ಇದ್ದೇ ಇರ್ತದೆ ಇದು ಬಹಳ ಮುಖ್ಯ ದೇವರಲ್ಲಿ ವಿಶ್ವಾಸ ಇಡಲೇಬೇಕು ವಿಶ್ವಾಸ ಇಟ್ಬಿಟ್ರಂತಲೇ ಆದರೆ ನಮಗೆ ಯಾಕೆ ಭಯ ಕೇಳಿದರೆ ದೇವರಲ್ಲಿ ವಿಶ್ವಾಸ ನಮಗೆ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಭಯ ಆಯಿತು ಅಂತ ಇಟ್ಕೊಳ್ಳಿ ಅದಕ್ಕೆ ಅವಾಗ ಏನು ಅಭಿಪ್ರಾಯ ಕೇಳಿದರೆ ನಮಗೆ ದೇವರಲ್ಲಿ ನಂಬಿಕೆ ಕಡಿಮೆ ಆಗಿದೆ ಅಂತ ಅರ್ಥ ದೇವರಲ್ಲಿ ವಿಶ್ವಾಸ ಇದ್ದರೂ ಭಯ ಬರೋದು ಸಾಧ್ಯ ಎಂಥ ಪರಿಸ್ಥಿತಿಯಲ್ಲೂ ಭಯ ಬರೋದಿಲ್ಲ ಕತ್ಲೆ ಕೋಣೆಯಲ್ಲಿ ಕೂಡ ಹಾಕಿದ್ರು ಒಂದು ಯಾವುದೋ ಒಂದು ಪ್ರಪಾತದಲ್ಲಿ ನಮ್ಮನ್ನು ಬೀಳಿಸಿದ್ರು ಸಮೇತ ನಮಗೆ ಭಯ ಉಂಟಾಗ್ತದೆ ಯಾಕೆ ಭಯ ಆಗ್ತದೆ ರಕ್ಷತೆ ಇತ್ತೀವ ವಿಶ್ವಾಸ ನಾಸ್ತಿ ಅಂತ ರಕ್ಷಕ ಇಲ್ಲ ಅಂತ ಹೇಳ್ಕೊಂಡು ಅಂದರೆ ಆ ಒಂದು ರಕ್ಷಕ ಇದ್ದಾನೆ ಅಂತಕ್ಕಂಥ ವಿಶ್ವಾಸ ಇಲ್ಲದೇ ಇರೋದ್ರಿಂದಾಗಿ ಆ ಭಯ ಪರಪ್ರತ್ಯಯ ಶ್ರೇಷ್ಠವಾದಂತಹ ಒಂದು ನಂಬಿಕೆ ಉಂಟು ಅಂತಿಲ್ಲ ಆದರೆ ಭಯ ಬರುವುದಕ್ಕೆ ಸಾಧ್ಯವಿಲ್ಲ ಸತ್ಯ ಸಂಕಲ್ಪ ಸತ್ಯ ಸಂಕಲ್ಪ ಅವ ಮಾಡಿದಂತಹ ನಿರ್ಣಯಕ್ಕೆ ಎಂದೂ ಚ್ಯುತಿ ಆಗುವುದಿಲ್ಲ ಅವ ಅಚ್ಯುತ ಏಕಃ ವರೆಣ್ಯ ವಶಿ ಮತ್ಯನೂನೈ ಸದಾ ವೇದವಾದೋದಿತ ವೇದವಾದಿಗಳನ್ನು ತಿಳಿದಪಡುವವ ಎಲ್ಲರನ್ನೂ ಇಟ್ಕೊಂಡವ ಯಾರೂ ಸಮೇತ ಅವನನ್ನು ಮೀರಿಕೊಂಡಿಲ್ಲ ಯಾರ ಸಮಸ್ತ ದೇವತಾ ಗಣ ಅವನ ಮುಷ್ಟಿಯಲ್ಲಿದೆ ಇದೇ ಇದರಲ್ಲಿ ದ್ವಾದಶ ಸ್ತೋತ್ರದಲ್ಲೇ ಮತ್ತೊಂದು ಕಡೆ ಹೇಳ್ತಾರೆ ಭ್ರೂಭಂಗಂ ಪಾರಮೇಷ್ಠ್ಯಾಧಿ ಧ್ಯೆ ದಜಶ್ರ ಮೀಸ ಮೀಶಸ್ಯೆ ಪದ್ಮದಾಜಿ ಇತ್ಯಾದಿ ಹೇಳಿ ಭ್ರೂಭಂಗಂ ಪಾರಮೇಷ್ಠ್ಯಾದಿ ಪದದಾಯಿ ಈ ಲೋಕದಲ್ಲಿ ಎಲ್ಲಕ್ಕಿಂತ ದೊಡ್ಡ ಪದವಿ ಅದಕ್ಕೆ ಬ್ರಹ್ಮ ಪದವಿ ಅದು ಹ್ಯಾಕ್ ಸಿಗ್ತದೆ ಕಂಡ್ರೆ ಇಷ್ಟೇ ಭ್ರೂಭಂಗ ಬರೇ ಹುಬ್ಬಿನ ಕುಣಿತದಿಂದ ಯಾರ ಬ್ರಹ್ಮನ ಪದವಿಗೆ ಬರಬೇಕೋ ಆ ಬ್ರಹ್ಮನ ಪಟ್ಟದಲ್ಲಿ ಕುರಿಸುವ ಎಷ್ಟು ಅಂತ ಯೋಗ್ಯತೆ ಅದು ಯಾರು ಸಾಧ್ಯವ ಅವನು ಸಮಕಕ್ಷೆಗೆ ಬರುವುದಕ್ಕೆ ಹಾಗಾಗಿ ಸದಾ ವಶಿ ಎಲ್ಲರನ್ನೂ ವಶದಲ್ಲಿರುವ ಇಟ್ಕೊಂಡವ ವರೆಣ್ಯ ನಾಸ್ತಿ ನಾರಾಯಣ ಸಮಹಾನಭೂತೋ ನ ಭವಿಷ್ಯತಿ ಅಂತೇಳಿ ಮಹಾಭಾರತದಲ್ಲೆಲ್ಲ ಇದ್ರದ್ದು ಏನು ಹೇಳಿದ್ದಾರೆ ಅದನ್ನು ಇಲ್ಲಿ ಹೇಳಿದ್ದಾರೆ ಅಷ್ಟೇ ಪಶ್ಯತಾಂ ದುಃಖ ಸಂತಾನ ನಿರ್ಮೂಲನಂ ಯಾರು ಇದ್ದಾರೆ ಅಂದರೆ ಪಶ್ಯತಾಮ್ ಅಂತ ಹೇಳಿದ್ರೆ ಕಾಣುವವರು ಭಗವಂತನನ್ನು ಯಾರು ನೋಡ್ತಾರೆ ಧ್ಯಾನದಲ್ಲಾಗಲಿ ಅಥವಾ ಅಪರೋಕ್ಷ ಜ್ಞಾನಿಗಳು ಯಾರಿದ್ದಾರೆ ಅವರಿಗೆ ದುಃಖ ಸಂತಾನ ನಿರ್ಮೂಲನಂ ದುಃಖ ಬಾರದಿದ್ದಾಗ ನೋಡ್ಕೊಂಡು ಬಿಡ್ತಾರೆ ದುಃಖದ ಲೇಪ ಆಗದಂಗೆ ನೋಡ್ತಾರೆ ಸಂಸಾರದಲ್ಲಿರುವಾಗಲೂ ನೋಡ್ಕೊಳ್ತಾನೆ ಯಾರು ಅವನ ಭಜಕರಿದ್ದಾರೆ ಭಕ್ತರಿದ್ದಾರೆ ಅವರಿಗೆ ದುಃಖ ಇಲ್ಲ ಮೋಕ್ಷದಲ್ಲಂತೂ ದುಃಖ ಅಂತೂ ಇಲ್ಲವೇ ಇಲ್ಲ ದೃಶ್ಯತಾಂ ದೃಶ್ಯತಾಂ ಇತಿ ಅಜೇಷ ಅರ್ಚಿತಂ ಅಜ ಬ್ರಹ್ಮ ಈಶಾ ಇವರಿಂದೆಲ್ಲ ಅರ್ಚಿಸಲ್ಪಡ್ತಾನೆ ಯಾಕೆ ದೃಶ್ಯತಾಂ ದೃಶ್ಯತಾಂ ನಮ್ಗೆ ಇನ್ನಷ್ಟು ನೋಡಬೇಕು ಇನ್ನಷ್ಟು ನೋಡಬೇಕು ಇನ್ನಷ್ಟು ನೋಡಬೇಕು ನೋಡಿದಷ್ಟು ತೃಪ್ತಿ ಇಲ್ಲದೆ ಇರತಕ್ಕಂಥ ರೂಪ ಅಷ್ಟು ಚಂದ ಅಷ್ಟು ಸೌಂದರ್ಯ ಅಂಥ ಗುಣಗಳ ರಾಶಿ ಬ್ರಹ್ಮ ರುದ್ರಾದಿಗಳು ಸಮೇತ ಇನ್ನಷ್ಟು ನೋಡಬೇಕು ಬ್ರಹ್ಮನಿಗೆ ಅಪರೋಕ್ಷ ನಿತ್ಯ ದೇವರದ್ದು ಸ್ವರೂಪ ಸಾಕ್ಷಾತ್ಕಾರ ಇರ್ತದೆ ಆದರೆ ಇನ್ನಷ್ಟು ನೋಡಬೇಕು ಇನ್ನಷ್ಟು ನೋಡಬೇಕೆನ್ನುವಂಥದ್ದು ಆ ತೃಪ್ತಿ ಇಲ್ಲ ಹಾ ಅದಕ್ಕೋಸ್ಕರ ಏನು ಮಾಡ್ತಾರೆ ಅರ್ಚಿತ ಪೂಜೆ ಮಾಡ್ತಾರೆ ಕರ್ಮದಲ್ಲಿ ರಥರಾಗ್ತಾರೆ ನಶ್ಯತಾಂ ದೂರಗಂ ಯಾರು ತಾಮಸರಿದ್ದಾರೆ ಅವರಿಗೂ ದೂರಗ ಅವರಿಗೆ ಎಂದೂ ಸಹ ಅವರ ಹತ್ರ ಬರುವುದಿಲ್ಲ ಆದರೆ ಸರ್ವದಾ ಎಂದೂ ಬರೋದಿಲ್ಲ ಅಪಿ ಆತ್ಮಕಂ ಅವರ ಆತ್ಮದಲ್ಲೇ ಇರ್ತಾನೆ ಆದರೆ ಅವರಿಗೆ ದರ್ಶನವನ್ನು ಕೊಡುವುದಿಲ್ಲ ಅವರಿಗೆ ಬಿಂಬ ಅಪರೋಕ್ಷ ಜ್ಞಾನ ಆಗುವುದೇ ಇಲ್ಲ ದೈತ್ಯಾದಿ ದುಷ್ಟರಿಗೆ ಆದರೆ ಸಜ್ಜನರಿಗೆ ಮಾತ್ರ ದುಃಖ ಸಂತಾನ ನಿರ್ಮೂಲ ಅಗ್ರಜಂ ಸರ್ಜ ಅಗ್ರಜ ಅಂತ ಹೇಳಿದ್ರೆ ಮೊದಲು ಹುಟ್ಟಿರತಕ್ಕಂತಹ ಚತುರ್ಮುಖ ಬ್ರಹ್ಮ ಎಸ್ ಸಸರ್ಜ ಅಗ್ರ್ಯಾಕೃತಿ ಹಾಗಾಗಿ ಅಗ್ರ್ಯಾಕೃತಿ ಚತುರ್ಮುಖನ ಸೃಷ್ಟಿಕರ್ತೃತ್ವ ಎನ್ನುವಂಥದ್ದು ದೇವರ ದೊಡ್ಡ ಗುಣಗಳಲ್ಲಿ ಒಂದು ಈ ಜಗತ್ತಿ ಎಲ್ಲದೂ ಬ್ರಹ್ಮನಿಂದ ಸೃಷ್ಟಿಸಲ್ಪಡುವಂಥದ್ದು ಅವನಿಂದಲೂ ಸೃಷ್ಟಿಯಾಗುವಂಥದ್ದು ಅವನಿಗೂ ಸೃಷ್ಟಿಕರ್ತ ಈ ದೇವರು ಅದೇ ಯಾವ ನಾಭಿ ಪದ್ಮ ಇದೆ ಆ ನಾಭಿ ಪದ್ಮದಲ್ಲೇ ಬ್ರಹ್ಮನ ಉದಯವಾಗುವಂಥದ್ದು ಆ ನಾಭಿ ಪದ್ಮ ಹದಿನಾಲ್ಕು ಲೋಕಗಳಿಗೆ ಆಶ್ರಯವಾಗಿರುವಂಥದ್ದು ಬ್ರಹ್ಮ ದೇವಾನಾಂ ಪ್ರಥಮ ಸಂಭೂವ ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮನು ವಿಷ್ಣುವಿನ ಉದರದಿಂದ ಮೊದಲು ಹುಟ್ಟಿ ಬರತಕ್ಕಂಥ ಜೀವ ಹಾಗಾಗಿಯೇ ಭಾಗವತವನನ್ನು ಆದಿಕವಯ ಅಂತ ಹೇಳಿತು ಜನ್ಮಾದ್ಯ ಸೇದ ಇತ್ಯಾದಿಗಳಲ್ಲಿ ಆದಿಕವಿ ಮೂಲ ಮೊದಲ ಜ್ಞಾನಿ ಮೊದಲ ಜೀವ ಹಾಗಾಗಿ ಅಗ್ರಜ ಎಲ್ಲಕ್ಕಿಂತ ಮೊದಲು ಹುಟ್ಟಿದವ ಅಗ್ರಜಂ ಎಸ್ ಸರ್ಜ ಉಗ್ರ ಅದ್ಯೋಪಿ ಯಸ್ಯ ಆತ್ಮಜ ಅಗ್ರಿಯ ಆತ್ಮಜಃ ಉಗ್ರ ಅಂದರೆ ಉಗ್ರೋ ರುದ್ರ ಉಗ್ರ ಕಪರ್ದಿ ಇತ್ಯಾದಿ ಕೋಶದಲ್ಲಿ ಹೇಳಿದಾಗೆ ಉಗ್ರ ಎನ್ನುವಂಥ ಶಬ್ದ ರುದ್ರನಲ್ಲಿ ಪ್ರಯೋಗ ಇದೆ ಉಗ್ರ ಯಸ್ಯ ಆತ್ಮಜ ಅಗ್ರ್ಯಾತ್ಮಜಃ ರುದ್ರನು ಯಾರ ಮೊಮ್ಮಗನು ಅಂತ ಅರ್ಥ ಅಗ್ರ್ಯಾತ್ಮಜಃ ಆತ್ಮಜಸ್ಯ ಅಗ್ರಿಯಾತ್ಮಜ ಆತ್ಮಜ ಅಂತ ಹೇಳಿದ್ರೆ ತನ್ನ ಮಗ ವಿಷ್ಣುವಿನ ಮಗ ಬ್ರಹ್ಮ ಆ ಬ್ರಹ್ಮನ ಹಿರಿಯ ಮಗ ರುದ್ರ ಬ್ರಹ್ಮಾಂಡ ಪುರಾಣದಲ್ಲಿ ಸ್ಪಷ್ಟವಾದಂಥ ಮಾತಿದೆ ವೈವ ಇರಲಿ ಇರಲಿ ಒಂದು ಕಲ್ಪದಲ್ಲಿ ಮೊದಲು ಹುಟ್ಟಿದಂಥವ ಚತುರ್ಮುಖ ಬ್ರಹ್ಮನ ಮೊದಲನೇ ಮಗ ಯಾರು ಕೇಳಿದ್ರು ರುದ್ರ ಆನಂತರ ಬೇರೆ ಬೇರೆ ಕಲ್ಪದಲ್ಲಿ ಬೇರೆ ಬೇರೆ ಮಕ್ಕಳು ಹುಟ್ಟುತ್ತಾರೆ ಸನಕಾದಿಗಳು ಒಂದು ಕಲ್ಪದಲ್ಲಿ ಈ ಹೇಯಲ್ಲಿದೆ ಅಂತೂ ರುದ್ರ ಎನ್ನುವಂಥವ ಮೊದಲು ಹುಟ್ಟಿದಂಥ ಮಗ ಆ ರುದ್ರ ಇವನು ಮೊಮ್ಮಗ ಹಾಗಿರುವಾಗ ಸಮಕಕ್ಷೆ ಹೇಗೆ ಅಜ್ಜನಿಗೂ ಮೊಮ್ಮಗನಿಗೂ ಉಗ್ರ ಅದ್ಯೋಪಿ ಯಸ್ಯ ಆತ್ಮಜ ಅಗ್ರಿಯಾತ್ಮಜ ಸದ್ಗೃಹೀತ ಸದಾ ಯಃ ಪರಂ ದೈವತಂ ಸಜ್ಜನರಿಂದ ಪರದೇವತೆ ಅಂತ ಹೇಳಿಕೊಂಡು ನಿರ್ಣಯ ಮಾಡಲ್ಪಟ್ಟವನು ಇದಕ್ಕೆಲ್ಲ ಬೇಕಾದಷ್ಟು ದಾಖಲೆ ಇದೆ ಯಾರ್ಯಾರು ಇತಿಹಾಸದಲ್ಲಿ ಸಜ್ಜನರು ಅಂತ ಹೇಳ್ಕೊಂಡು ಕರೆದುಕೊಂಡು ಪಟ್ಟವರು ಯಾರಿದ್ದಾರೋ ಅವರೆಲ್ಲರೂ ನಾರಾಯಣನನ್ನು ಪರದೇವತೆ ಅಂತ ಹೇಳ್ಕೊಂಡು ತಿಳಿದಿದ್ದಾರೆ ನೀವು ಪಾಂಡವರನ್ನು ತಗೊಳ್ಳಿ ಯಾರು ಬೇಕಾದ್ರೂ ತಗೊಳ್ಳಿ ಸದ್ಗೃಹೀತ ಸದಾ ಯಃಪರಂ ದೈವತಂ ಇದು ಸಜ್ಜನರಿಂದ ಪರಬ್ರಹ್ಮ ಅಂತ ಹೇಳ್ಕೊಂಡು ಕರೆಯಲ್ಪಟ್ಟವನು ಅಂತರ್ಥ ಪ್ರೀಣಯಾಮ ವಾಸುದೇವಂ ಅಚ್ಯುತಃ ಯೋ ಗುಣೈಹಿ ನಿತ್ಯಮೇವ ಅಖಿಲೈ ಎಲ್ಲ ಗುಣಗಳಿಂದ ಕೂಡಿಕೊಂಡವ ಯಾವುದೇ ಒಂದು ಗುಣದ ಚ್ಯುತಿ ಇಲ್ಲ ನೋಡಿ ನಿಮ್ಗೆ ಆಶ್ಚರ್ಯ ಆಗ್ಬೋದು ಒಂದು ಗುಣ ಈಗ ದೇವರದ್ದು ಕಾರುಣ್ಯ ಎನ್ನುವಂಥ ಒಂದು ಗುಣ ಅದು ಎಷ್ಟು ಅನಿವಾರ್ಯ ಲೋಕಕ್ಕೆ ಕೇಳಿದರೆ ದೇವರಲ್ಲಿ ಎಲ್ಲ ಗುಣಗಳಿವೆ ಕಾರುಣ್ಯ ಎನ್ನುವಂಥ ಒಂದು ಗುಣ ಇಲ್ಲ ಅಂತ ಇಟ್ಕೊಳ್ಳಿ ಏನಾಗ್ತಿತ್ತು ನಾವು ಯಾರೂ ಇರ್ತಿರಲಿಲ್ಲ ಅದು ಒಂದಿರಲಿಕ್ಕೋಗಿ ದೇವರು ಸಿಕ್ಕಿಬಿದ್ದಿದ್ದಾನೆ ಪ್ರತಿ ಕಲ್ಪದಲ್ಲಿ ಜೀವಿಗಳ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲ ಮಾಡಿಸೋದು ಅವರಿಂದ ಸಾಧನೆ ಮಾಡಿಸುವಂಥದ್ದು ಎ ಅವನು ಅಘಟಿತ ಘಟಿತ ಘಟನಾ ಸಾಮರ್ಥ್ಯ ಇರೋದರಿಂದಾಗಿ ಸಮಸ್ತ ಚೇತನರನ್ನು ಇಲ್ಲ ಅಂತ ಮಾಡ್ಬೋದು ಬೇಕಾದ್ರೆ ಅವನು ಅಲ್ಲಿ ಕರುಣೆ ಇಲ್ಲದೇ ಇದ್ದರೆ ಅಲ್ಲ ನಯನಂ ಚಿಂದಂತೆ ಶಸ್ತ್ರಾಣಿ ಅದು ಯಾವುದು ನಡೆಯುವುದಿಲ್ಲ ಅವನ ಎದುರು ಅವನ ಇಚ್ಛೆ ಇದೆ ಹಾಗಾಗಿ ಎಲ್ಲ ಚೇತನರು ನಿತ್ಯರಾಗಿ ಉಳಿದಿದ್ದಾರೆ ಹಾಗಾಗಿ ಭಗವಂತನ ಕಾರುಣ್ಯದಿಂದಾಗಿ ನಾವೆಲ್ಲ ಇದ್ದೇವೆ ಹಾಗಾಗಿ ಎಲ್ಲ ಗುಣಗಳು ಅವನಲ್ಲಿವೆ ಅಚ್ಯುತಃ ಯೋಗುಣೈ ಗುಣೈ ನಿತ್ಯಮೇವ ಅಖಿಲೈ ಪ್ರಚ್ಯುತ ಅಶೇಷ ದೋಷೈ ಸದಾ ಪೂರ್ತಿತಃ ಅವತಾರ ಕಾಲಗಳಲ್ಲಿ ರಾಮ ಅವ ಅತ್ತದ್ದಿದೆ ಕೃಷ್ಣಾವತಾರ ಕಾಲದಲ್ಲಿ ಸೀರೆ ಕದ್ದದ್ದಿದೆ ಆದರೆ ಆಚಾರ್ಯ ಹೇಳ್ತಾರೆ ಪ್ರಚ್ಯುತ ಅಶೇಷ ದೋಷೈ ಒಂದು ದೋಷವೂ ಇಲ್ಲ ಅವನಲ್ಲಿ ಅಶೇಷ ದೋಷೈ ಸದಾ ಪೂರ್ತಿತಃ ಯಾಕೆ ಪೂರ್ತಿತಃ ಎಲ್ಲ ಗುಣಗಳಿರೋದ್ರಿಂದಾಗಿ ದೋಷ ಇಲ್ಲ ಸೌಂದರ್ಯ ಇರುವುದರಿಂದಾಗಿ ವಿರೂಪ ಇಲ್ಲ ಕಾರುಣ್ಯ ಇರುವುದರಿಂದಾಗಿ ಕ್ರೌರ್ಯ ಇಲ್ಲ ಕ್ರೌರ್ಯ ಇದೆ ಅದು ಗುಣಾತ್ಮಕವಾದಂಥ ಕ್ರೌರ್ಯ ಇದೆ ದುಷ್ಟರಲ್ಲಿ ಕ್ರೌರ್ಯ ಇದೆ ಅದು ಗುಣವೇ ಇದೆ ಅಂತೂ ಆ ಗುಣಗಳು ಇರುವುದರಿಂದಾಗಿ ತದ್ವಿರುದ್ಧವಾದಂಥ ದೋಷಗಳು ಅವನಲ್ಲಿಲ್ಲ ಉಚ್ಯತೆ ಸರ್ವ ವೇದ ಉರುವಾದೈಹಿ ಎಲ್ಲ ವೇದ ವೈದಿಕ ಶಬ್ದಗಳಿಂದ ವಾಚ್ಯ ಎಲ್ಲ ಶಬ್ದಗಳಿಂದ ವಾಚ್ಯ ಎಲ್ಲ ವೇದಗಳು ಅವನನ್ನು ಹೇಳ್ತವೆ ಆಚಾರ್ಯದನ್ನು ಋಗ್ಭಾಷ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಏನು ಬೇರೆ ಬೇರೆ ದೇವತೆಗಳ ಸ್ತುತಿಯಂತೇನುಂಟು ಅದು ಸಹಜವಾಗಿ ಭಗವಂತನ ಅರ್ಥ ಅದು ಭಗವಂತ ಎನ್ನುವಂಥದ್ದು ಅದಕ್ಕೆ ಅರ್ಥ ಅಧ್ಯಾತ್ಮಾರ್ಥವೇ ಮುಖ್ಯವಾದದ್ದು ಅಮುಖ್ಯವಾಗಿ ದೇವತೆಗಳನ್ನು ತಿಳಿಸ್ತದೆ ಜಡ ಜಡವಸ್ತುಗಳನ್ನು ತಿಳಿಸ್ತದೆ ಅಧ್ಯಾತ್ಮಾರ್ಥವೇ ಮುಖ್ಯವಾದದ್ದು ಹಾಗಾಗಿ ಉಚ್ಯತೆ ಸರ್ವವೇದ ಉರುವಾದೈ ಅಜ ಹುಟ್ಟಿಲ್ಲ ಅವನಿಗೆ ಸ್ವರ್ಚ್ಯತೆ ಬ್ರಹ್ಮರುದ್ರೇಂದ್ರ ಪೂರ್ವೈಸ್ ಸದಾ ಬ್ರಹ್ಮ ರುದ್ರಾದಿಗಳಿಂದ ಸ್ವರ್ಚ್ಯತೆ ಚೆನ್ನಾಗಿ ಆರಾಧಿಸಲ್ಪಡುವಂಥವನು ಈ ಈ ಸ್ವರ್ಚ್ಯತೆ ಅಂತೇಳಿ ಒಂದು ಶಬ್ದ ಇದೆ ಅರ್ಚ್ಯತೆ ಅಲ್ಲ ಸ್ವರ್ಚ್ಯತೆ ಸುಷ್ಟು ಚೆನ್ನಾಗಿ ಭಗವಂತನ ಪೂಜೆ ನಮ್ಮ ಲೋಕದಲ್ಲೆಲ್ಲ ನಡೆದುಕೊಂಡು ಬರ್ತದೆ ಆದರೆ ಸು ಅದು ಸ್ವರ್ಚ್ಯ ಅರ್ಚನೆ ಆಗಬೇಕು ಅಂದರೆ ಆಚಾರ್ಯರ ಏನು ತಂತ್ರಸಾರದಲ್ಲಿ ಯಾವ ಪೂಜಾ ವಿಧಾನ ತಿಳಿಸಿದ್ದಾರೋ ಅದು ಸ್ವರ್ಚನ ನಿಮಗೆ ಆಶ್ಚರ್ಯ ಆಗ್ಬೋದು ಆಚಾರ್ಯರು ತಿಳಿಸಿರತಕ್ಕಂತಹ ಪೂಜಾ ಪದ್ಧತಿ ಏನಿದೆ ಅದು ಕೃತಯುಗದ ಕ್ರಮ ಅದು ಕೃತಯುಗದ ಮನುಷ್ಯರು ಯಾವ ರೀತಿಯ ಪೂಜೆಯನ್ನು ಮಾಡ್ತಿದ್ರೋ ಭಗವಂತನ ಪೂಜೆ ಅದನ್ನು ಆಚಾರ್ಯರು ತಂತ್ರಸಾರದಲ್ಲಿ ತಿಳಿಸಿದ್ರು ಇಷ್ಟು ಜನರಿಗೆ ಹಿತ ಆದೀತದ ಈ ಕಾಲದಲ್ಲಿ ಆಲೋಚನೆ ಮಾಡಿ ಕೃತಯುಗದ ಪದ್ಧತಿ ಕೃತಯುಗದಲ್ಲಿ ಇದ್ದವರೆಲ್ಲರೂ ಸಜ್ಜನರೇ ಅಂತ ಹೇಳುವಷ್ಟು ಕಾಲ ಅವರ ಪದ್ಧತಿಯನ್ನು ಈ ಈ ದುಷ್ಟರೇ ಹೆಚ್ಚಿರತಕ್ಕಂಥ ಕಲಿಯುಗದಲ್ಲಿ ತಂದರೆ ಆ ಪೂಜಾ ಪದ್ಧತಿ ಎಷ್ಟು ಜನರಿಗೆ ಪ್ರಿಯವಾದೀತು ಹಾಗಾಗಿ ಏನು ನಮ್ಮ ಈ ಕೃಷ್ಣ ಮಠದಲ್ಲಿ ನಡೀತಕ್ಕಂಥ ಆರಾಧನೆ ಏನಿದೆ ಅದು ಕೃತಯುಗದ ಕ್ರಮ ಅದು ಅತ್ಯಂತ ಧರ್ಮ ಅದು ಎಂದೂ ಸಮೇತ ಅದರಲ್ಲೂ ದೋಷವೇ ಇಲ್ಲ ಭಾರಿ ಶು ಶುದ್ಧವಾದದ್ದು ಭಗವಂತನಿಗೆ ಭಾರಿ ಪ್ರಿಯವಾದದ್ದು ಇಂಥ ಇದು ಸ್ವರ್ಚನೆ ಅಂತೇಳಿ ಇದು ಯಾರಿಂದ ಮಾಡಲ್ಪಡ್ತದೆ ಬ್ರಹ್ಮ ರುದ್ರ ರುದ್ರೆ ಅಂದರೆ ಪೂರ್ವೈ ಬ್ರಹ್ಮಾದಿ ದೇವತೆಗಳು ಅವನನ್ನು ಈ ಕ್ರಮದಿಂದ ಅರ್ಚನೆ ಮಾಡ್ತಾರೆ ಅಂತ ಹೇಳ್ಕೊಂಡು ಅಭಿಪ್ರಾಯ ಸ್ವರ್ಚ್ಯತೆ ಬ್ರಹ್ಮರುದ್ರೇಂದ್ರ ಪೂರ್ವೈ ಸದಾ ವಾಸುದೇವಂ ಧಾರ್ಯತೆ ಏನ ವಿಶ್ವಂ ಸದಾ ಜಾಧಿಕಂ ಇಡೀ ಪ್ರಪಂಚ ಭಗವಂತನಲ್ಲಿ ಧಾರ್ಯತೆ ಓತಮತ್ರ ಜಗದ್ಯಸ್ಮತ್ ಓಂ ತಸ್ಮಾತ್ ಭಗವಾನ್ ಹರಿಹಿ ಅಂತ ಹೇಳ್ಕೊಂಡು ಒಂದು ಕಡೆ ಆಚಾರ್ಯ ಹೇಳ್ತಾರೆ ಓತಮಸ್ತ್ರ ಅಂದರೆ ಎಲ್ಲ ಜಗತ್ತು ಭಗವಂತನಲ್ಲಿ ಪ್ರವಿಷ್ಟ ಅವನಲ್ಲಿ ಆಶ್ರಿತವಾದದ್ದು ಭಗವಂತ ಜಗತ್ತಿಗೆ ಧಾರಕ ಧಾರ್ಯತೆ ಏನ ವಿಶ್ವಂ ಸದಾ ಯಾವುದು ಆ ವಿಶ್ವ ಯಾವುದು ಅಜಾದಿಕಂ ಬ್ರಹ್ಮಾದಿ ಎಲ್ಲರನ್ನೂ ಸಹ ತನ್ನ ಉದರದಲ್ಲಿ ಧಾರಣೆ ಮಾಡಿದವ ವಾರ್ಯತೆ ಅಶೇಷ ದುಃಖಂ ನಿಜ ಧ್ಯಾಯಿನ ತನ್ನ ಧ್ಯಾನ ಮಾಡುವವರಿಗೆ ಅಶೇಷ ದುಃಖವನ್ನು ನಿರ್ಮೂಲನೆ ಮಾಡುವ ನೋಡಿ ಭಗವಂತನ ಧ್ಯಾನ ಅದು ಎಲ್ಲಕ್ಕಿಂತ ಅನಂತ ಪಟ್ಟು ಹೆಚ್ಚು ಸ್ಥಾನದಲ್ಲಿರುವಂಥದ್ದು ಬೇರೆ ಬೇರೆ ತಂತ್ರಸಾರದಲ್ಲಿ ಬೇರೆ ಬೇರೆ ಕ್ರಮಗಳನ್ನು ಭಗವಂತನ ಉಳಿಸುವಂಥ ಕ್ರಮ ಎಲ್ಲ ಹೇಳ್ತಾ ಬಂದು ಸ್ವಾಧ್ಯಾಯ ದೇವರ ಪೂಜೆ ಅನ್ನೋದು ಕೊನೆಯಲ್ಲಿ ಹೇಳಿದ್ದೆ ಧ್ಯಾನ ಧ್ಯಾನ ಈ ಕಾಲದಲ್ಲಿ ಅದು ಎಷ್ಟು ಬಲ ಇಲ್ಲ ಆದರೆ ಹಿಂದೆ ಭಾಗವತಾದಿ ಗ್ರಂಥಗಳನ್ನೆಲ್ಲ ಓದುವಾಗ ಈ ತಪಸ್ಸು ಅಂತ ಏನು ಹೇಳ್ತಾರೆ ಅದು ಧ್ಯಾನವೇ ಧ್ಯಾನ ಅಂತೇಳಿದ್ರೆ ಪೂರ್ಣ ಪ್ರಮಾಣದಲ್ಲಿ ಮೈಮರಿದಂಥ ಸ್ಥಿತಿ ಖಂಡ ಸ್ಮೃತಿ ಅಂತೇಳಿ ಧಾರಣ ಅಖಂಡ ಧ್ಯಾನ ಮುಚ್ಚತೆ ಅಖಂಡವಾಗಿ ಭಗವಂತನನ್ನು ಸ್ತುತಿ ಮಾಡಬೇಕು ಅದಕ್ಕೋಸ್ಕರವೇ ನಿತ್ಯ ದೇವರ ದರ್ಶನ ಮಾಡಬೇಕು ನಿತ್ಯ ನಾವು ದೇವರ ನೋಡಿ ನಮಗೆ ಮನೆ ದೇವರ ಪೂಜೆ ಮಾಡುವಾಗ ಒಂದು ಕ್ರಮ ಇದೆ ಏನಕ್ಕೆ ಮುಷ್ಟಿ ಒಳಗೆ ನಿಲ್ಲತಕ್ಕಂಥ ಪ್ರತಿಮೆ ಬೇಕು ಅಂತೇಳ್ಕೊಂಡು ಯಾಕೆ ಆ ಕ್ರಮ ಬಂತು ಅಂತ ಹೇಳಿದ್ರೆ ಒಳಗೆ ನಿಲ್ಲತಕ್ಕಂಥ ಪ್ರತಿಮೆ ಅಂತ ಹೇಳಿದ್ರೆ ನಮ್ಮ ಹೃದಯ ಇರುವಂಥದ್ದು ಸಹ ಮುಷ್ಟಿ ಪರಿಮಿತವಾದದ್ದು ನಮ್ಮ ಮುಷ್ಟಿ ಕಟ್ಟಿದರೆ ಎಷ್ಟು ಇರ್ತದೋ ಅಷ್ಟೇ ದೊಡ್ಡದು ನಮ್ಮ ಹೃದಯ ಇರುವಂಥದ್ದು ಹೃದಯದಲ್ಲಿ ಭಗವಂತನನ್ನು ಕಾಣಬೇಕು ಹಾಗಾಗಿ ಹೃದಯದೊಳಗೆ ಭಗವಂತನ ಕಾಣಬೇಕಾದ್ರೆ ಅಷ್ಟೇ ಸಣ್ಣ ಪ್ರತಿಮೆ ಬೇಕು ಆ ಪ್ರಾಕ್ಟೀಸು ಆ ಅಭ್ಯಾಸ ಆಗಲಿ ಅಂತ ಹೇಳುವಂಥ ಉದ್ದೇಶದಿಂದಾಗಿ ನಾವು ನಿತ್ಯ ಪೂಜೆ ಮಾಡುವಾಗ ನೋಡಿ 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 ಆದರೆ ನಾವು ಪೂಜೆಯಲ್ಲೇ ಇದ್ಬಿಡ್ತೇವೆ ಧ್ಯಾನದಲ್ಲೇ ಹೋಗೋದೇ ಇಲ್ಲ ಪೂಜೆ ಮಾಡಿ ನಿತ್ಯ ನಮಗೆ ಕಂಡು 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 ಅಭ್ಯಾಸ ಇರ್ತದೆ ಅದನ್ನು ನೋಡ್ಬೋದು ದೊಡ್ಡ ಪ್ರತಿಮೆಯನ್ನು ಸಮೇತ ಸಣ್ಣದ ಮಾಡಿಕೊಂಡು ನೋಡ್ಬೋದು ಸ್ವಲ್ಪ ಕಷ್ಟ ಆದರೂ ನಿತ್ಯ ನಾವು ಪೂಜೆ ಮಾಡ್ತಕ್ಕಂಥ ಪ್ರತಿಮೆ ಉಂಟಲ್ಲ ಅದು ನಮಗೆ ಅದು ಭಾರಿ ಸುಲಭ ಅದನ್ನು ಅದನ್ನು ಆ ಜೂಮನ್ನು ಸಣ್ಣದು ಮಾಡುವಂಥ ಕೆಲಸ ಏನಿಲ್ಲ ಅದು ಹೇಗೂ ಸಣ್ಣದೇ ಇದೆ ಅದನ್ನೇ ತಂದು ಧ್ಯಾನ ಮಾಡಿಸ ಅದನ್ನು ಯಾವುದಾದ್ರೂ ಒಂದು ಶ್ಲೋಕದಿಂದ ಭಗವಂತನನ್ನು ಧ್ಯಾನ ಮಾಡಿ ಆನಂದ ಭಾಷ ಸುರಿಸ್ಬೇಕು ಅವನ ಗುಣಗಳನ್ನ ಕತೆಗಳನ್ನೆಲ್ಲ ನೆನಪು ಮಾಡ್ತಾ 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 ದಿವಸಕ್ಕೆ ಒಂದು ಶ್ಲೋಕವನ್ನು ಪ್ರಾಕ್ಟೀಸ್ ಮಾಡಿ ಎಲ್ಲ ದುಃಖ ಪರಿಹಾರ ಆಗ್ತದೆ ಅದರಿಂದ ಎಷ್ಟು ನೆಮ್ಮದಿ ಇರ್ತದೆ ಅಂತ ಹೇಳಿದ್ರೆ ಅನುಭವಿಸಿದ ಗೊತ್ತದು ನಿಜ ಧ್ಯಾಯಿನ ವಾರ್ಯತೆ ಅಶೇಷ ದುಃಖಂ ಎಂಥದೇ ದುಃಖ ಇರಲಿ ನಿಮಗೆ ಈ ಧ್ಯಾನಕ್ಕೆ ಎಷ್ಟು ಪ ಫಲ ಇದೆ ಅಂತ ಹೇಳಿದರೆ ದೊಡ್ಡ ದೊಡ್ಡ ಕಾಯಿಲೆಗಳನ್ನು ಮಾಡ್ತದೆ ಯಾಕೆ ಕೇಳಿದರೆ ಎಲ್ಲ ನಮ್ಮ ದೈಹಿಕವಾದಂಥ ಕಾಯಿಲೆಗಳಿಗೆ ಕಾರಣ ಮಾನಸಿಕವಾದಂಥ ವ್ಯಥೆ ನಾವು ಭಗವಂತನನ್ನು ನಿತ್ಯ ಧ್ಯಾನ ಮಾಡೋದ್ರಿಂದ ಏನಾಗ್ತದೆ ಭಗವಂತನ ಸನ್ನಿಧಾನ ನಮ್ಮಲ್ಲಿ ಉತ್ಪತ್ತಿ ಆಗ್ತದೆ ಆ ಉತ್ಪತ್ತಿಯಾದಂಥ ದೇವರು ಒಳಗಿದ್ದಾಗ ಅಲ್ಲಿ ಒಳಗೆ ಕತ್ತಲೆ ಇರುವುದಿಲ್ಲ ದುಃಖ ಆಗೋದಕ್ಕೆ ಬಿಡುವುದಿಲ್ಲ ಹಾಗಾಗಿ ವಾರ್ಯತೆ ಅಶೇಷ ದುಃಖಂ ನಿಜಧ್ಯಾಯಿನ ತನ್ನನ್ನು ಧ್ಯಾನ ಮಾಡ್ತಕ್ಕಂಥವರು ಎಲ್ಲ ದುಃಖವನ್ನು ನಾಶ ಮಾಡ್ತಕ್ಕಂಥವ ಇದು ಆಚಾರ್ಯರ ಮಾತಿದು ಪರಮ ಪ್ರಮಾಣವಾದದ್ದು ಭಾಗವತಾದಿ ಗ್ರಂಥಗಳಲ್ಲಿ ಇರುವಂಥದ್ದು ವಿಚಾರ ಹಾಗಾಗಿ ಧ್ಯಾನಕ್ಕೆ ತುಂಬ ಮಹತ್ವ ಇದೆ ಅದನ್ನು ಆಚಾರ್ಯರು ಇದ್ದಾರೆ ಪಾರ್ಯತೆ ಸರ್ವಮನ್ಯೇಹಿ ನ ಯತ್ ಪಾರ್ಯತೆ ಇತರರಿಂದ ಯಾವುದನ್ನು ಆಗುವುದಿಲ್ಲವೋ ಅದು ಕಾರ್ಯತೆ ಅದನ್ನು ಮಾಡುವಂಥವ ಅದೆಲ್ಲ ಕಂಡಿದೆ ದ್ರೌಪದಿಯ ವಸ್ತ್ರಾಪಹಾರ ಕಾಲದಲ್ಲಿ ಪ್ರಚಂಡ ಲೋಕವಿಖ್ಯಾತರಾದಂತಹ ಐದು ಜನ ಪತಿ ಅಂದ್ರಿದ್ದರು ಭೀಷ್ಮ ದ್ರೋಣಾದಿಗಳಿದ್ರು ಯಾರಿಗಾರು ಏನಾದರೂ ಮಾಡ್ಲಿಕ್ಕಾಯ್ತ ಯಾರಿಂದ ಒಂದು ಕೆಲಸ ಮಾಡುವುದಕ್ಕೆ ಸಾಧ್ಯವಿಲ್ಲವೋ ಆ ಕೆಲಸವನ್ನು ಮಾಡಿಕೊಡುವ ದೇವ್ರು ಕಡೇಯ ಗತಿ ಭಗವಂತನೇ ವಾರ್ಯತೆ ಪಾರ್ಯತೆ ಸರ್ವಮನ್ಯ ಪಾರ್ಯತೆ ಕಾರ್ಯತೆ ಚಾಕಿರಂ ಸರ್ವಭೂತೈಸದಾ ಸರ್ವ ಪಾಪಾನಿ ಎಸ್ ಸಂಸ್ಮೃತೆ ಸಂಕ್ಷಯಂ ಸರ್ವದಾ ಯಾಂತಿ ಎಲ್ಲ ಪಾಪಗಳು ಸಹ ಯಾರ ಸ್ಮರಣೆಯಿಂದ ಸರ್ವದಾ ಸಂಶಯಂ ಯಾಂತಿ ಎಲ್ಲ ಕಾಲದಲ್ಲೂ ಸಮೇತ ಅವನು ಸ್ಮರಣೆ ಮಾಡಿಬಿಟ್ರೆ ಸಾಕು ಪಾಪಗಳನ್ನ ಆಶ ಗೊತ್ತೇ ಆಗೋದಿಲ್ಲ ನಮಗೆ ಕೃಷ್ಣ ಅಂತ ಹೇಳ್ಕೊಂಡು ಒಂದ್ಸರ್ತಿ ಹೇಳಿದ್ರು ಸಾಕು ನಾವು ಮಾಡಿದಂಥ ಎಷ್ಟೋ ಪಾಪಗಳು ಹಿಂದೂ ಹೋಗಿರ್ತದೆ ನಮ್ಗೆ ಗೊತ್ತಾಗೋದಿಲ್ಲ ಕ್ಷಣ ಕ್ಷಣಕ್ಕೂ ಎಷ್ಟೋ ಪಾಪಗಳು ಆಗ್ತಾ ಇರ್ತದಲ್ಲ ಹೋಗ್ತಾ ಇರ್ತದೆ ಸರ್ವ ಪಾಪಾನಿ ಸಂಸ್ಕೃತೆ ಸಂಶಯ ಸರ್ವದಾ ಯಾಂತಿ ಭಕ್ತಿಯ ವಿಶುದ್ಧಾತ್ಮನ ಯಾರು ಭಕ್ತಿಯಿಂದ ಆರಾಧನೆ ಮಾಡ್ತಾರೋ ಯಾರು ವಿಶುದ್ಧಾತ್ಮರಾಗಿದ್ದಾರೋ ಅವರದ್ದು ಮಾತ್ರ ಶರ್ವ ಗುರುವ ಗುರುವಾದಿ ಗೀರ್ವಾಣ ಸಂಸ್ಥಾನದ ಏನೇನು ದೇವತೆಗಳಿಂದ ನೋಡಿ ಎಲ್ಲದೂ ದೇವತೆಗಳದ್ದು ಪಟ್ಟ ಬ್ರಹ್ಮನಿಂದ ಆರಂಭ ಮಾಡಿಕೊಂಡು ಅಗ್ನಿಯವರೆಗೆ ಏನು ದೇವತಾ ಕೋಟಿ ಇದೆಯೋ ಋಷಿಗಳೇನಿದ್ದಾರೋ ಚಕ್ರವರ್ತಿಗಳೇನಿದ್ದಾರೋ ಅದೆಲ್ಲ ಪಟ್ಟ ಪ್ರತಿ ಕಲ್ಪದಲ್ಲೂ ಇಂದ್ರಾದಿ ದೇವತೆಗಳಂತೂ ಮನ್ವಂತರದಲ್ಲಿ ಬದಲಾವಣೆ ಆಗ್ತಾರೆ ಬ್ರಹ್ಮ ಕಲ್ಪಾಂತ್ಯದಲ್ಲಿ ಬದಲಾವಣೆ ಆಗ್ತಾನೆ ಎಲ್ಲದೂ ಸಮೇತ ಅವರವರ ಸಂಸ್ಥಾನವನ್ನು ಕೊಟ್ಟವ ಆಯಾ ಸ್ಥಾನಕ್ಕೆ ಬರ್ತಕ್ಕಂಥ ಜೀವ ಆದರೆ ಪಟ್ಟ ನಾರಾಯಣ ಪಟ್ಟ ಅಂತಿಲ್ಲ ನೋಡಿ ಅದಕ್ಕೆ ಮತ್ತೊಂದು ಚೇತನ ಆ ಪಟ್ಟಕ್ಕೆ ಬರುವಂಥದ್ದು ಅಂತಿಲ್ಲ ಅದು ಎರಡು ನಿತ್ಯವಾದಂಥ ಸ್ಥಾನ ಬಿಟ್ಟರೆ ಉಳಿದಂಥದ್ದು ಗುರುವಾದಿ ಗೀರ್ವಾಣ ಸಂಸ್ಥಾನದ ಉಳಿದಂಥ ಎಲ್ಲ ದೇವತೆಗಳದ್ದು ಸಹ ಪಟ್ಟವನ್ನು ಭಗವಂತ ಕೊಡುವ ಅದೇ ಪಾರ ಭೂ ಭ್ರೂಭಂಗಂ ಪಾರಮೇಷ್ಠ್ಯಾದಿ ಅಂತೇಳಿ ಅಲ್ಲಿ ಹೇಳಿದರು ಬ್ರಹ್ಮನ ಪಟ್ಟ ಕಣ್ಣಿನ ಕಣ್ಣು ಸನ್ನೆಯಿಂದ ಆಗ್ತದೆ ಶರ್ವ ಗುರುವಾದಿ ಗೀರ್ವಾಣ ಸಂಸ್ಥಾನದ ಶರ್ವ ಅಂತ ಹೇಳಿದರೆ ರುದ್ರ ಗುರು ಅಂತ ಹೇಳಿದರೆ ಬೃಹಸ್ಪತಿ ಇಂದ್ರ ಎಲ್ಲ ತಗೊಳ್ಬೋದು ಅವ್ರದ್ದೆಲ್ಲ ಪಟ್ಟವನ್ನು ಕೊಡ್ತಕ್ಕಂಥವ ಆಯಾ ಕಲ್ಪದಲ್ಲಿ ಅವರನ್ನು ಆ ಸ್ಥಾನದಲ್ಲಿ ಕೂರಿಸುವ ಭಗವಂತ ಅಕ್ಷಯಂ ಕರ್ಮ ಯಸ್ಮಿನ್ ಪರೆ ಸ್ವರ್ಪಿತಂ ವೇದ ಹೇಳ್ತದೆ ಏತದಕ್ಷರಂ ಗಾರ್ಗಿ ಅವಿದಿತ್ವ ಜುಹೋತಿ ಯಜತೆ ತಪಸ್ತಪ್ಯತೆ ಬಹೂನಿ ವರ್ಷ ಸಹಸ್ರಾಣಿ ಅಂತವ ದೇವಾಸ್ಯ ತದ್ಭವತಿ ಇತರ ದೇವತೆಗಳು ಪ್ರೀತಿರತ್ತವಾಗಿ ಕರ್ಮ ಮಾಡಿದರೆ ಫಲ ಇಲ್ಲ ಅಂತಲ್ಲ ಫಲ ಉಂಟು ಮೀಮಾಂಸಕರು ಪೂರ್ವ ಯಜ್ಞ ಯಜ್ಞಯಾಗಾದಿಗಳನ್ನು ಮಾಡಿ ಸ್ವರ್ಗ ಭೋಗ ಭಾಗ್ಯವನ್ನು ಅನುಭವಿಸಿದವರೇ ಆದರೆ ಅದು ಅಕ್ಷಯ ಅಲ್ಲ ಅಕ್ಷಯ ಅಂದರೆ ಮೋಕ್ಷವನ್ನು ಕೊಡುವುದಿಲ್ಲ ಮೋಕ್ಷ ಮಿಚ್ಛೇತ ಜನಾರ್ದನಾಥ್ ಇದು ಚ್ಯುತಿಯೇ ಇಲ್ಲ ಎಲ್ಲರೂ ಒಪ್ಪಿರತಕ್ಕಂಥ ವಿಚಾರ ಮೋಕ್ಷ ಕೊಡುವಂಥ ಅಕ್ಷಯವಾದಂಥದ್ದು ಯಾಕೆ ಕೇಳಿದರೆ ನಮ್ಮ ಕರ್ಮ ಅಕ್ಷಯ ಆಗ್ತದೆ ಒಂದು ಕರ್ಮ ಮಾಡಿ ಕೃಷ್ಣಾರ್ಪಣ ಅಂತ ಹೇಳ್ಕೊಂಡು ಭಕ್ತಿಯಿಂದ ಹೇಳಿಬಿಡ್ತು ಅಂತೇಳಿ ಆದರೆ ಅದರ ಫಲ ಎಲ್ಲಿವರೆಗೆ ಕೇಳಿದರೆ ಆ ಫಲ ನಮ್ಮ ಮೋಕ್ಷದ ಖಾತೆಗದು ಸೇರ್ಪಡೆ ಆಗ್ತಾ ಹೋಗ್ತದೆ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಎನ್ ನಾಮತಃ ಯಾರ ಆಚಾರ್ಯ ಹೇಳಿದಷ್ಟು ತೃಪ್ತಿ ಇಲ್ಲ ಅವನು ನಾಮಸ್ಮರಣೆ ಮಾಡಿ ದುಃಖವನ್ನು ಕಳೆದುಕೊಳ್ಳಿ ನಾಮಸ್ಮರಣೆ ಮಾಡಿ ದುಃಖವನ್ನು ಕಳೆದುಕೊಳ್ಳಿ ಎಲ್ಲರ ಪ್ರಯತ್ನ ಅಷ್ಟೇ ಅಲ್ವ ಸುಖ ಬೇಕು ದುಃಖ ಬೇಡ ಹಾಗಾದ್ರೆ ಬ ವಾಸುದೇವನಿಗೆ ಶರಣಾಗತರಾಗಿ ಅಕ್ಷರ ಯಹ ಅಜರಃ ಸರ್ವದೇವ ಅಮೃತಃ ಎಲ್ಲ ದೇವತೆಗಳಿಗೆ ಅಮೃತ ಕೊಟ್ಟವ ಇವ ಸರ್ವ ದೇವತೆಗಳಿಗೆ ಅಮೃತ ಯಾರಿಂದಲೂ ಅವ ಎಲ್ಲ ದೇವತೆಗಳು ಅಮೃತ ಮಥನ ಮಾಡಿ ಖುದ್ದು ನಿಂತು ನೋಡಿ ಅಮೃತ ಒಂದು ಕಡಿಯುವಂಥ ಸಂದರ್ಭದಲ್ಲಿ ದೇವರ ಪಾತ್ರ ಎಷ್ಟು ದೊಡ್ಡದಂತ ಹೇಳಿದರೆ ಮಂದರ ಪರ್ವತವನ್ನು ತರಿಸಿಕೊಟ್ಟವ ಅವನೇ ಮಂದರ ಪರ್ವತ ಇಟ್ಟರೆ ಕೂಡಲೇ ಅದು ರಸ ತಳಕ್ಕೆ ಹೋಯಿತು ಆ ಭಾರಕ್ಕೆ ಆವಾಗ ಕೂರ್ಮಾವತಾರಿ ಕೂರ್ಮಾವತಾರ ತಾಳಿ ಮ್ಯಾಲೆ ತಗೊಂಡು ಬಂದ ಆಯಿತಾ ಸರಿ ಕಡಲಿಕ್ಕೆ ಆರಂಭ ಆಯಿತು ಏನಾಯಿತು ಈ ಚಂದ ಒಂದು ಕಡೆಯಿಂದ ದೈತ್ಯರು ಎಳುವಂಥದ್ದು ಒಂದು ಕಡೆಯಿಂದ ದೇವತೆಗಳು ಹೇಳುವಂಥದ್ದು ಕೆಳಗಿಂದ ಕೂರ್ಮನ ಆಧಾರ ಹಾರ್ಲಿ ಕರ್ಮ ಆಯಿತು ಪರ್ವತ ಆವಾಗ ಮೇಲ್ಭಾಗದಿಂದ ಬಂದು ಒಂದು ರೂಪದಿಂದ ಅಲ್ಲಿ ಒತ್ತಿ ಹಿಡಿದು ನಿತ್ತ ಅದು ಪರ್ವತ ಮೇಲ್ ಹಾರಬಾರ್ದು ಅಂತ ಹೇಳ್ಕೊಂಡು ಆಯಿತಾ ಅಲ್ಲಿಗೆ ಮುಗೀತಾ ಮುಗಿಲಿಲ್ಲ ಇಷ್ಟ ಆಗಿಬಿಟ್ರೆ ಪರ್ವತ ಏನಾಯಿತು ಮೇಲಿಂದಲೂ ಬಲ ಕೆಳಗಿಂದಲೂ ಬಲ ಆಚೆ ಆಚೆತು ಪರ್ವತ ಒಡೆದು ಹೋಗ್ತಕ್ಕಂಥ ಪರಿಸ್ಥಿತಿ ಅದಕ್ಕೋಸ್ಕರ ಏನು ಮಾಡಿದ ಮಂದರ ಪರ್ವತದ ಒಳಗೆ ಪ್ರವೇಶ ಮಾಡಿ ನಿಂತ ಅದರಲ್ಲಿ ಧಾರಡ್ಯವನ್ನು ತುಂಬುವುದಕ್ಕೋಸ್ಕರ ಆಯ್ತು ಮಂದರ ಪರ್ವತ ಗಟ್ಟಿ ಆಯಿತು ಇವ್ರಿಗೆ ಹೇಳಲಿಕ್ಕಾಗೋದಿಲ್ಲ ವಾಸುಗೆಗೂ ಸುಸ್ತಾಯಿತು ದೇವತೆಗಳಿಗೂ ದೈ ಯಾಕಂತಂದ್ರೂ ಅಷ್ಟು ಗಟ್ಟಿಯಾದಂಥ ಪರ್ವತ ತೂಕ ಜಾಸ್ತಿ ಆಯಿತು ಸಮುದ್ರ ಮಥನ ಆಗೋದಿಲ್ಲ ಆವಾಗೇನಾಯಿತು ವಾಸುಗೆ ಒಳಗೆ ಪ್ರವೇಶ ಮಾಡಿದ ದೇವತೆಗಳ ಒಳಗೆ ಪ್ರವೇಶ ಮಾಡಿದ ದೈತ್ಯರೊಳಗೆ ಪ್ರವೇಶ ಮಾಡಿದ ತಾನು ಒಂದು ರೂಪದಿಂದ ಅಜಿತ ರೂಪದಿಂದ ನಿಂತ ಸಮುದ್ರ ಮಥನ ಮಾಡಿಸಿ ಎಲ್ಲರ ಎಲ್ಲರೊಳಗೆ ನಿಂತು ಪೂರ್ತಿ ಸಮುದ್ರ ಮಥನ ಮಾಡಿದ್ದೇ ಭಗವಂತ ಹಾಗಾಗಿ ಸರ್ವದೇವಾನ ಅಮೃತ ಯಸ್ಮಾತ್ ಅಮೃತ ಯಸ್ಮಾತ್ ಸಹ ಸರ್ವದೇವ ಅಮೃತ ಎಲ್ಲ ದೇವತೆಗಳಿಗೂ ಅಮೃತ ಬಂದದ್ದು ಯಾರಿಂದಲೋ ಅಮ್ಮ ಸರ್ವದೇವ ಅಮೃತ ಕೊಟ್ಟ ಅಷ್ಟು ಮಾತ್ರ ಅಲ್ಲ ಆ ಅಮೃತ ದೈತ್ಯರ ಪಾಲಾಗ್ತಿತ್ತು ಆ ಸಂದರ್ಭದಲ್ಲಿ ಮತ್ತೆ ಪುನಃ ಅವ್ರನ್ನೆಲ್ಲ ಮರಳು ಮಾಡಿ ದೇವತೆಗಳಿಗೆ ಮಾತ್ರ ಕೊಟ್ಟು ಅವರೆಲ್ಲ ಕೇವಲ ಆ ಸುರೆ ಯಾವ ಮದ್ಯ ಇದೆ ಅದು ಮಾತ್ರ ಅವರಿಗೆ ಸಿಕ್ಕುವ ಹಾಗೆ ಮಾಡಿ ದೇವತೆಗಳಿಗೆ ಅಮೃತ ಹಾಗೆ ಮಾಡಿ ಅಂದರೆ ಯಾರ್ಯಾರಿಗೆ ಏನೇನು ಕೊಡಬೇಕಾದ್ರೂ ಚ್ಯುತಿ ಆಗೋದೇ ಇಲ್ಲ ನಾವು ಸುಮ್ಮನೆ ಆಲೋಚನೆ ಮಾಡೋದು ಏನಾಗ್ತದೋ ಏನೋ ಏನಾಗೋದಿಲ್ಲ ಯಾವ ತಲೆ ಬಿಸಿ ಬೇಡ ನಮ್ಮ ಕರ್ತವ್ಯ ನಾವು ಭಗವಂತನ ಒಂದು ಪ್ರೀತಿಯರ್ಥವಾಗಿ ಮಾಡ್ತಾ ಹೋದ್ರೂ ಎಲ್ಲ ಅವನು ನೋಡ್ಕೊಳ್ತಾನೆ ಸಮುದ್ರ ಮತ ಅದ್ಕೊಂಡು ದೃಷ್ಟಂತ ಸರ್ವದೇವ ಅಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಎಲ್ಲ ಬ್ರಹ್ಮ ರುದ್ರಾದಿ ಎಲ್ಲ ಜಗತ್ತೂ ಅವನ ಉದರದಲ್ಲಿದೆ ಇಂಥದ್ದನ್ನು ಪ್ರೀಣಯಾಮಹ ವಾಸುದೇವ ಅಂತ ಹೇಳಿದ್ರಲ್ಲ ಸ್ತುತಿಪಡಿಸುತ್ತೇವೆ ನಾವು ಪ್ರೀತಿಪಡಿಸುತ್ತೇವೆ ಅಂತ ಹೇಳ್ಕೊಂಡು ಯಾರಕ್ಕೆ ಅಂದರೆ ನಂದಿತೀರ್ಥ ಉರು ಸನ್ನಾಮಿನಃ ನಂದಿನಃ ಸಂದಧಾನ ಸದಾ ಆನಂದ ದೇವೇ ಮತಿಂ ಆಚಾರ್ಯರಿಗೆ ಇಪ್ಪತ್ನಾಲ್ಕು ಗಂಟೆ ಭಗವಂತನ ಅಪರೋಕ್ಷ ಅವನಲ್ಲಿ ಯಾವಾಗಲೂ ರತಿ ಅವನಲ್ಲಿ ಯಾವಾಗಲೂ ಮತಿಯಲ್ಲಿ ನಿಟ್ಟಂತಹ ಆಚಾರ್ಯರು ನಂದಿತೀರ್ಥ ಉರು ಸನ್ನಾಮಿನಹ ನಂದಿನಃ ವಯಂ ಆನಂದತೀರ್ಥ ಎನ್ನುವಂತಹ ಹೆಸರುಗಳಂತಹ ನಾವು ಈ ಸ್ತುತಿಯನ್ನು ಮಾಡಿದ್ದೇವೆ ಇದರಿಂದ ಭಗವಂತ ಪ್ರೀತನಾಗಲಿ ಅಂತ ಹೇಳ್ಕೊಂಡು ಆಚಾರ ಕೊನೆಯಲ್ಲಿ ಹೇಳಿ ಈ ದ್ವಾದಶ ಸ್ತೋತ್ರದ ಈ ಸ್ತೋತ್ರವನ್ನು ಮುಗಿಸ್ತಾರೆ ಹೀಗೆ ಪ್ರೀಣಯಾಮಹ ವಾಸುದೇವಂ ಈ ಪದ್ಯದ ಮುಖ್ಯ ಪದೇ ಪದೇ ಆಚಾರ್ಯ ಹೇಳುವಂಥದ್ದು ಏನು ಕೇಳ್ರೆ ಪ್ರೀಣಯಾಮಹ ವಾಸುದೇವಂ ಭಗವಂತನ ಪ್ರೀತಿ ನಮ್ಮೆಲ್ಲರ ಉದ್ದೇಶವಾಗಿರಲಿ ಅವನನ್ನು ನಾವು ಪರಿಪೂರ್ಣವಾದಂಥ ಭಕ್ತಿಯಿಂದ ಧ್ಯಾನ ಮಾಡೋಣ ಅದರಿಂದ ಸಕಲ ಶ್ರೇಯಸ್ಸಿದೆ ಅಂತ ಹೇಳ್ಕೊಂಡು ಆಚಾರ್ಯರ ಅಭಿಪ್ರಾಯ ಅಂತೂ ಈ ಅಧಿಕ ಮಾಸದ ಈ ಪ್ರವಚನ ಮಾಲಿಕೆಯಲ್ಲಿ ದ್ವಾದಶ ಸ್ತೋತ್ರಗಳ ಪ್ರವಚನ ನಡೆದಿದೆ ಅದು ಇವತ್ತು ದಿವಸ ಪ್ರೀಣಯಾಮಹ ವಾಸುದೇವಂ ಎನ್ನುವಂಥ ಮಾತಿನಿಂದ ಕೃಷ್ಣಾರ್ಪಣ ಆದಾಗ ಆಯಿತು ಅಧಿಕ ಮಾಸ ಇವತ್ತಿಗೆ ಮುಗಿದಿದೆ ಅಮಾವಾಸ್ಯೆ ನಾಳೆಯಿಂದ ನವರಾತ್ರಿ ಆರಂಭ ಇದರಿಂದಾಗಿ ಈ ಇಷ್ಟು ದಿವಸ ಈ ನಡೆದಂತಹ ಪ್ರವಚನದಿಂದಲೂ ಇವತ್ತಿನ ಪ್ರವಚನದಿಂದಲೂ ಆ ಭಗವಂತ ತೃಪ್ತಿ ಪಡಲಿ ಅವನ ಪ್ರೀತಿಯನ್ನು ಹೊಂದಲಿ ನಮ್ಮೆಲ್ಲರ ಘೋಷಣೆ ಪ್ರೀಣಯಾಮ ವಾಸುದೇವಂ ಅಂತೇಳಿ ಆಚಾರ್ಯರು ತಿಳಿಸಿದಂತಹ ಉಪದೇಶದಂತೆ ಇರಲಿ ಅಂತ ಹೇಳಿಕೊಂಡು ಎಲ್ಲರಲ್ಲೂ ಪ್ರಾರ್ಥನೆ ಮಾಡಿಕೊಂಡು ಪ್ರವಚನವನ್ನು ಕೃಷ್ಣಾರ್ಪಣೆ ಮಾಡ್ತಾ ಇದ್ದೇನೆ ಶ್ರೀ ಕೃಷ್ಣ ಅರ್ಪಣಮಷ್ಟು ಎಷ್ಟು ಹೊತ್ತು ಬಹಳ ಸುಂದರವಾಗಿ ಆಚಾರ್ಯ ಮಧ್ವರ ದ್ವಾದಶ ಸ್ತೋತ್ರದ ಪ್ರೇಣಯಾಮ ವಾಸುದೇವಂ ಎಂಬ ಹಾಡುಗಬ್ಬದ ವಿವರಣೆಯನ್ನು ನೀಡಿರತಕ್ಕಂಥವರು ಮಹೇಂದ್ರ ಸೋಮಯಾಜಿಯವರು ಈ ಒಂದು ನಾಲ್ಕು ಐದು ದಿವಸಗಳ ಹಿಂದೆಯಷ್ಟೇ ಅವರ ಮತ್ತೊಂದು ಅದ್ಭುತವಾಗಿರತಕ್ಕಂತಹ ಮುಖವನ್ನು ನಾವು ಕಂಡಿದ್ದೆವು ಯಕ್ಷಗಾನ ತಾಳಮದ್ದಲೆಯ ಸಂಯೋಜನೆಯನ್ನು ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಭಾಗವತದ ಹಾಡುಗಳನ್ನು ರಚನೆ ಮಾಡಿ ತಾವೂ ಅದರಲ್ಲಿ ಭಾಗವಹಿಸಿ ಇಲ್ಲಿ ಎಷ್ಟು ಗಂಭೀರವಾಗಿ ಅವರು ಆ ವಿಚಾರವನ್ನು ಪ್ರಸ್ತುತಪಡಿಸಿದ್ರು ಅಲ್ಲಿ ಅಷ್ಟೇ ನವಿರಾಗಿ ಬಹಳ ಚೆನ್ನಾಗಿ ಸೊಗಸಾಗಿ ಕಲೆಯನ್ನು ಕೂಡ ಬಲ್ಲವರು ಸಂಸ್ಕೃತ ಕಾಲೇಜಿನಲ್ಲಿ ಉಡುಪಿಯ ಸಂಸ್ಕೃತ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವವರು ದ್ವೈತ ವೇದಾಂತ ಹಾಗೂ ಜ್ಯೋತಿಷ ಎರಡರಲ್ಲಿಯೂ ಕೂಡ ವಿದ್ವತ್ತನ್ನು ಗಳಿಸಿ ಅನೇಕ ಶಿಷ್ಯರ ವಾತ್ಸಲ್ಯವನ್ನು ಪ್ರೀತಿಯನ್ನು ಸಂಪಾದನೆ ಮಾಡಿದವರು ಬಹಳ ನಿರ್ಗರ್ವಿ ಬಹಳ ಸರಳವಾಗಿ ತುಂಬ ಮೌನವಾಗಿರತಕ್ಕಂತಹ ಸಾಧನೆಯನ್ನು ಮಾಡಿರತಕ್ಕಂಥವರು ಅವರು ಇವತ್ತು ನಮ್ಮ ಈ ಆಚಾರ್ಯ ಮಧ್ವರ ಆನಂದರ ಆನಂದ ತೀರ್ಥರ ಭಕ್ತಿಗೀತೆಗಳಲ್ಲಿ ಒಂದಾಗಿರತಕ್ಕಂತಹ ವಂದಿತಾ ವಂದ್ಯೂರ್ ವೃಂದಾರಕಂ ಎಂಬ ಹಾಡುಗಬ್ಬದ ವಿವರಣೆಯನ್ನು ಬಹಳ ಚೆನ್ನ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ ಅವರಿಗೆ ಶ್ರೀಮಠದ ಪರವಾಗಿ ಹಾರ್ದವಾಗಿರತಕ್ಕಂತಹ ಕೃತಜ್ಞತಾಪೂರ್ವಕವಾಗಿರತಕ್ಕಂತಹ ಧನ್ಯವಾದವನ್ನು ಅರ್ಪಣೆ ಮಾಡ್ತಾ ಶ್ರೀಪಾದರಿಗೂ ಕೂಡ ನಮಸ್ಕಾರಗಳನ್ನು ಗೌರವಗಳನ್ನು ಸಲ್ಲಿಸ್ತಾ ಮತ್ತೆ ನಾಳೆಯಿಂದ ನಿಜ ಆಶ್ವಯುಜದ ನವರಾತ್ರಿಯ ಸುಸಂದರ್ಭದಲ್ಲಿ ಮುಂದಕ್ಕೆ ವಿಜಯದಶಮಿ ಎಂದು ಆಚಾರ್ಯ ಮಧ್ವರ ಜಯಂತಿ ಬರಲಿಕ್ಕಿದೆ ಆ ಪ್ರಯುಕ್ತವಾಗಿ ವಿಶೇಷವಾಗಿರತಕ್ಕಂತಹ ಸರ್ವ ಮೂಲದ ಪಾರಾಯಣಗಳು ವಿದ್ವಾಂಸರಿಂದ ಬೇರೆ ಬೇರೆ ವಿದ್ವಾಂಸರುಗಳಿಂದ ನಡೆದು ಅವುಗಳ ಅರ್ಪಣೆಯೂ ಕೂಡ ಇದೇ ರಾಜಾಂಗಣದ ವೇದಿಕೆಯಲ್ಲಿ ದಿವಸಕ್ಕೆ ಒಬ್ಬೊಬ್ಬ ವಿದ್ವಾಂಸರಿಂದ ವಾಕ್ಕುಸುಮದ ಸಮರ್ಪಣೆಯೂ ಕೂಡ ನಡೆಯಲಿಕ್ಕಿದೆ ಸರಿಯಾಗಿ ಆರು ಗಂಟೆಯ ಹೊತ್ತಿಗೆ ನಾಳೆಯ ದಿವಸ ವಿದ್ವಾನ್ ರಾಜಗೋಪಾಲಾಚಾರ್ಯ ಇವರು ಚಾಂದೋಗ ಚಾಂದೋಗ್ಯ ಉಪನಿಷತ್ತಿನ ಭಾಷ್ಯದ ಕುರಿತಾಗಿ ನಮ್ಮನ್ನು ಅನುಗ್ರಹಿಸಲಿಕ್ಕಿದ್ದಾರೆ ವಿಶೇಷವಾಗಿರತಕ್ಕಂತಹ ಉಪನ್ಯಾಸವನ್ನು ನಡೆಸಲಿಕ್ಕಿದ್ದಾರೆ ಆ ಕಾರ್ಯಕ್ರಮಗಳಿಗೂ ಕೂಡ ತಾವೆಲ್ಲ ಅಂತರ್ಜಾಲದ ಮೂಲಕವಾಗಿ ರಾಜಾಂಗಣದಲ್ಲಿ ದೂರ ದೂರ ಕುಳಿತುಕೊಳ್ಳುವುದರ ಮೂಲಕವಾಗಿ ಭಾಗವಹಿಸಿ ಭಗವಂತನ ಆಚಾರ್ಯ ಮಧ್ವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳಿಕೊಂಡು ಶ್ರೀಕೃಷ್ಣ ಮಠದ ಪರವಾಗಿ ಕೇಳಿಕೊಳ್ಳುತ್ತಾ ಇಂದಿನ ಚಿಂತನೆಯನ್ನು ಶ್ರೀಕೃಷ್ಣಾರ್ಪಣಮಸ್ತು